श्री गुरुभ्यो नमः परम गुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः हरिः ओम। कांताय कल्याण गुणैकधाम्ने नवद्युनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि। अपि त्रिलोक्या बहिरुल्लसन्ति तमोहरन्ति मुहुरन्तरञ्च दिश्यादृशं नो विशदां जयन्ति मध्वस्य कीर्तिर्दिननाथ दीप्तिम्। नौमिन्याय सुधाधिगृज्जय मुनीन् श्रीपादराट्सन्मणीन् व्यासार्यान् विविधागमाब्दिविहरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं माकृताः श्रीसत्यात्मगुरोत्वदङ्घ्रियुगलं हित्वा न मे सद्गतिः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे। श्रीगुरुभ्यो नमः हरिः ओम्। जीवोत्तमरागिरुवंतः ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಿಮೆಗಳನ್ನು ಯಾರು ಕೇಳುತ್ತಾರೆ, ಕೇಳಿ ಆನಂದ ಪಡ್ತಾರೆ ಅಂತಹ ವ್ಯಕ್ತಿಗಳೇ ಮೋಕ್ಷಕ್ಕೆ ಹೋಗ್ತಾರೆ ಹೊರತು, ಆ ಮಹಾತ್ಮ್ಯವನ್ನು ಕೇಳದೆ ಅದರಿಂದ ಆನಂದಿಸದೆ ಇರುವಂತಹ ವ್ಯಕ್ತಿಗಳು ಅವರು ಸರ್ವಥಾ ಮೋಕ್ಷಕ್ಕೆ ಹೋಗೋದಿಲ್ಲ ಎನ್ನುವ ಭರವಸೆಯನ್ನು ನಮ್ಮೆಲ್ಲರಿಗೂ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನಾವೆಲ್ಲ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರವನ್ನು ಕೇಳಿ ಅದನ್ನು ಆನಂದಿಸಿದ್ವಿ ಅಂತಂದರೆ ಆವಾಗ ನಾವು ಆ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಮೋಕ್ಷಕ್ಕೆ ಹೋಗಿ ಹೋಗ್ತೇವೆ ಅಂತೆನ್ನುವ ವಿಷಯದಲ್ಲಿ ಯಾವುದೇ ತರಹದ ಸಂಶಯ ಅಂತನ್ನೋದು ಇಲ್ಲ ಎಂಬುದಾಗಿ ನಿನ್ನೆ ದಿವಸ ತಿಳಿಸಿದ್ದಾರೆ. ವಿಶಿಷ್ಟವಾಗಿ 10ನೆಯ ಸರ್ಗದಲ್ಲಿ ಶ್ರೀಮದ್ ಆಚಾರ್ಯರ ಅತ್ಯದ್ಭುತವಾದಂತಹ ಮಹಿಮೆಗಳು ನಾನಾ ತರಹದ ವೃತ್ತಗಳಲ್ಲಿ ಇರುವಂತಹ ಶ್ಲೋಕಗಳನ್ನು ರಚಿಸಿ ನಾರಾಯಣ ಪಂಡಿತಾಚಾರ್ಯರು ಮಹಾ ಉಪಕಾರವನ್ನು ಮಾಡಿದ್ದಾರೆ. ಒಬ್ಬ ಶಿಷ್ಯರು ಅವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಿಮೆಯನ್ನು ತಾವು ಹೇಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ವಿವಿಧ ಸುವೃತ್ತಂ ವಾಕ್ಯಂ ಕಾವ್ಯಮಿವೋಚೆ ಸನಾಯಕಸ್ತವಕಂ. ಆ ಶ್ರೀಮದಾಚಾರ್ಯರ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದು ಒಂದು ಮಾತು ಹೇಳ್ತಾರೆ. ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ಮಹಾತ್ಮ್ಯ ಅದು ನಮಗೆ ಒಬ್ಬ ಮನುಷ್ಯನಿಗೆ ದೇವತೆಗಳ ಆಯುಷ್ಯವನ್ನು ಕೊಟ್ಟರೂ ಸಹ ಅದನ್ನು ಸಂಪೂರ್ಣವಾಗಿ ಹೇಳಿ ಮುಗಿಸ್ತೇನೆ ಅಂತಂದರೆ ಅದು ಸಾಧ್ಯವಿಲ್ಲ. ಇದ್ದರೂ ಕೂಡ ಮತ್ತೆ ಯಾಕೆ ಹೇಳ್ತಾ ಇದ್ದೀರಿ ಸಂಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತಂದರೆ ಅದಕ್ಕೆ ಕೇಳಲಿಕ್ಕೆ ಜನ ಬಂದಿದ್ದಾರೆ. ಹಾಗಾಗಿ ಆ ಕೇಳಲು ಬಂದಂತಹ ಜನರ ಸಲುವಾಗಿ ಮತ್ತು ಆತ್ಮ ಉದ್ಧಾರಕ್ಕಾಗಿ ಅದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿ ಆಚಾರ್ಯರ ಮಹಿಮೆಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಒಂದು ಸಲ ಒಬ್ಬ ಈಶ್ವರದೇವ ಅಂತ ಒಬ್ಬ ರಾಜ, ಆ ರಾಜ ತಾನು ಆ ಖನನವನ್ನು ಮಾಡ್ತಾ ಇದ್ದ, ತೋಡ್ತಾ ಇದ್ದ, ಭೂಮಿಯನ್ನು ತೋಡ್ತಾ ಇದ್ದ, ಒಂದು ದೊಡ್ಡ ಕೆರೆ ಮಾಡಬೇಕು ಅಂತ. ಆ ಕೆರೆಯನ್ನು ಮಾಡುವ ಸಲುವಾಗಿ ಭೂಮಿಯನ್ನು ತೋಡುವ ಕೆಲಸದಲ್ಲಿ
ಅವ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಯಾರ್ಯಾರು ಆ ಹಾದಿಯಲ್ಲಿ ಬರ್ತಾರೆ ಎಲ್ಲರೂ ಅದನ್ನು ತೋಡಿ ಹೋಗಬೇಕು ಅಂತ. ಈ ರೀತಿಯಾಗಿ ಅದೇ ಹಾದಿಯಲ್ಲಿ ಶ್ರೀಮದಾಚಾರ್ಯ ಬಂದರು. ಶ್ರೀಮದಾಚಾರ್ಯರಿಗೂ ನೀವು ಹೇಳಿದ, ನೀವು ಆ ಕೆಲಸ ತೋಡಿ ಆದ್ಮೇಲೆ ನೀವು ಮುಂದೆ ಹೋಗಬೇಕು ಅಂತ ಶ್ರೀಮದಾಚಾರ್ಯರಿಗೆ ಆಜ್ಞೆ ಮಾಡಿದ. ಆಗ ಶ್ರೀಮದಾಚಾರ್ಯ ಹೇಳಿದರು, ನಮಗೆ ನಾವು ಸನ್ಯಾಸಿಗಳು, ಹಾಗಾಗಿ ಕ್ರಿಯಯಾನೋ ಕುಶಲನ್ ಪ್ರಬೋಧಯೇತಿ, ನೀ ಹೇಗೆ ಮಾಡಬೇಕು ಅಂತ ಒಂದ್ಸಲ ತೋರಿಸಿಕೊಡು, ಅದನ್ನು ಆದ್ಮೇಲೆ ಮಾಡ್ತೇನೆ ಅಂತ ಅವ ತೋರಿಸಿಕೊಡ್ಲಿಕ್ಕೆ ಆರಂಭ ಮಾಡಿದ. ಆದರೆ ಆ ಆರಂಭ ಮಾಡಿದಂತಹ ವ್ಯಕ್ತಿ ಬಿಡಲೇ ಇಲ್ಲ, ಶ್ರೀಮದಾಚಾರ್ಯ ಹಾಗೆ ಮುಂದೆ ಹೋಗಿಬಿಟ್ರು. ಇದು ಶ್ರೀಮದಾಚಾರ್ಯರ ಪರವಶತ್ವ ಅದನ್ನು ತಿಳಿಸಿಕೊಡ್ತಾ ಇದೆ. ಶ್ರೀಮದಾಚಾರ್ಯ ಆಜ್ಞೆ ಮಾಡಿದರೆ ಏನಾಗುತ್ತೆ ಅಂತಂದ್ರೆ, ಅವನೇ ಆ ಕೆಲಸ ಮಾಡ್ತಾನೆ ಹೊರತು ಶ್ರೀಮದಾಚಾರ್ಯ ಆ ಕೆಲಸ ಮಾಡೋದಲ್ಲ. ಜೀವೋತ್ತಮರಾಗಿರ್ತಕ್ಕಂಥವ್ರು ಅವರನ್ನು ವಶಪಡಿಸ್ಕೋತೇನೆ ಅಂತನ್ನೋದು ಸಾಧ್ಯ ಇಲ್ಲ, ತಾವೇ ಅವರ ವಶದಲ್ಲಿ ನಾವೆಲ್ಲ ಇರ್ತೇವೆ ಅಂತನ್ನುವುದನ್ನ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಅತ್ಯದ್ಭುತವಾದ ಏಕಾಕ್ಷರ ಶ್ಲೋಕ, ಒಂದೇ ಅಕ್ಷರದಲ್ಲಿ, ನ ಎನ್ನುವ ಅಕ್ಷರದಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಾವು ಈ ಅತ್ಯದ್ಭುತವಾದಂತಹ ಮಹಿಮೆಯನ್ನು ತಿಳಿಸಿಕೊಡುತ್ತಾರೆ. ನಾನೇನೇ ನಾನೇ ನಾನೇನೋ ನೂನೇ ನನನು ನುನ್ನಾಹ ನಾನಾ ನಾನೋ ನೂನಂ ನಾನೇ ನಾನೂನ ನಾನುನ್ನಹ. ಏನು ಈ ಶ್ಲೋಕದ ಅಭಿಪ್ರಾಯ ಅಂತಂದರೆ, ಈ ಜಗತ್ತಿನಲ್ಲಿ ಯಾರ್ಯಾರ್ಯಾರಿದ್ದಾರೆ ಎಲ್ಲ ಜೀವರಾಶಿಗಳು ಕೂಡ ಅವರೆಲ್ಲ ವಾಯುದೇವರಾಗಿರ್ತಕ್ಕಂತಹ ಜೀವೋತ್ತಮರಾಗಿರುವ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಎಲ್ಲರೂ ಪ್ರೇರಿತರೇ. ಓ, ಹಾಗಾದರೆ ಮತ್ತೆ ದೇವರು ಲಕ್ಷ್ಮೀದೇವಿ ಇವರು ಕೂಡ ಪ್ರೇರಿತರೇನು ಅಂತಂದರೆ, ಹಾಗಲ್ಲ. ಅವರಿಬ್ಬರನ್ನು ಬಿಟ್ಟು ಆ ಭಾರತೀದೇವಿ ಸರಸ್ವತೀದೇವಿಯನ್ನು ಆರಂಭ ಮಾಡಿಕೊಂಡು ಎಲ್ಲರೂ ಕೂಡ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಅವರು ಪ್ರೇರಿತರಾಗಿದ್ದಾರೆ. ಶ್ರೀಮದಾಚಾರ್ಯ ಒಳಗೆ ನಿಂತು ಕೈಕಾಲು ಆಡಿಸಿದರೆ, ಮಾತಾಡಿಸಿದರೆ ಮಾತಾಡ್ತೇವೆ, ಕೈಕಾಲು ಆಡಿಸ್ತೇವೆ, ಇಲ್ಲದೆ ಹೋದರೆ ಸರ್ವತಾ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿ, ಆಮೇಲೆ ಏನೋ ಈ ಈಶ್ವರದೇವ ಎಂಬೊಬ್ಬ ರಾಜ ತಾನು ಪರವಶದಲ್ಲಿದ್ದಾನೆ ಅಂತ ಅಷ್ಟೇ ಅಲ್ಲ, ಯಮಶೇಷ ಭವ ಪ್ರಭವ ಸ್ಮರತಾ ಮಸುಕಾಧಿರ ಪೈತಿನ ಚಿತ್ರಮಿದಂ. ಆ ಶೇಷದೇವರು, ಗರುಡದೇವರು, ಎಲ್ಲ ದೇವಾದಿ ದೇವತೆಗಳು ಅವರು ಈ ಸಂಸಾರ ಸಾಗರದಿಂದ ತಾವು ಆ ಮೋಕ್ಷವನ್ನು ಹೊಂದುತ್ತಾರೆ ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರ ಅನುಗ್ರಹ ಅಂತನ್ನೋದು ಅವರಿಗೂ ಕೂಡ ಅತ್ಯಂತ ಅವಶ್ಯಕ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಒಂದು ಮಹತ್ವವನ್ನು ತಿಳಿಸಿಕೊಟ್ಟು ಮುಂದಿನ ಮಹತ್ವವನ್ನು ಹೇಳುತ್ತಾರೆ. ಒಂದು ಸಲ ಆಚಾರ್ಯರು ತಾನು ಗಂಗಾ ನದಿಗೆ ಹೋಗಬೇಕು ಅಂತ ವಿಚಾರ ಮಾಡಿ ಎಲ್ಲ ಶಿಷ್ಯರಿಂದ ಸಹಿತರಾಗಿ ಹೋಗಿದ್ದಾರೆ. ಆ ರೀತಿಯ ಎಲ್ಲ ಶಿಷ್ಯರಿಂದ ಸಹಿತರಾಗಿ ತಾವು ಹೋಗುವಾಗ ಅಲ್ಲಿ ಗಂಗಾ ನದಿಯಲ್ಲಿ ಆ ಹಡಗು, ಆ ಹಡಗಿಲ್ಲ, ತ್ಯಕ್ತ ವಿಶ್ವಪ್ಲವಂ ಶಾತ್ರವಾತಂಕತಃ. ಯಾಕೆ ಗಂಗಾ ನದಿಯಲ್ಲಿ ಹಡಗು ಹಾಕಲಿಲ್ಲ ಅಂತಂದರೆ, ಆ ದಡದಲ್ಲಿ ಇರುವಂತಹ ಎಷ್ಟೋ ಜನ ಸೈನಿಕರು, ದುಷ್ಟ ಸೈನಿಕರು ಅವರು ಈ ಕಡೆ ಇಲ್ಲಿ ಬಂದ್ಬಿಡ್ತಾರೋ ಏನೋ ಅಂತ ಒಂದು ಹೆದರಿಕೆಯಿಂದ, ಶತ್ರುಗಳ ಭಯದಿಂದ ಅಲ್ಲಿ ಆ ಹಡಗನ್ನು ಹಾಕಲಿಲ್ಲ. ಆಚಾರ್ಯ ನೋಡಿದರು, ಏನು ಮಾಡಬೇಕು, ಹಡಗಿಲ್ಲ ಗಂಗಾ ನದಿಯಲ್ಲಿ, ಈ ದಡದಿಂದ ಆ ದಡಕ್ಕೆ ಹೋಗಬೇಕಾಗಿದೆ, ಏನು ಮಾಡಬೇಕು? ಆಚಾರ್ಯ ಹೇಳಿದರು, ನನ್ನ ಹೆಗಲನ್ನು ಒಬ್ಬರು ಹಿಡೀರಿ, ಅವ್ರ ಹೆಗಲನ್ನು ಮತ್ತೊಬ್ಬರು, ಈ ರೀತಿಯಾಗಿ ಚೈನ್ ಇದ್ದ ಹಾಗೆ ಆ ರೀತಿಯಾಗಿ ಹಿಡ್ಕೊಂಡಾಗ ನಾ ಎಲ್ಲರನ್ನು ದಾಟಿಸ್ತೇನೆ ಅಂತ ಆಚಾರ್ಯರು ಆ ರೀತಿಯಾಗಿ ದಾಟಿಸಿದ್ದಾರೆ. ಇಮಾನ್ ಸಸ್ವ ಪೂರ್ವಾಶ್ರಯಾನಾತ್ಮವಾಕ್ಯಾತ್ ಸಲೀಲಂ ದಯಾಲು ಸ ಮೂಲಾಶ್ರಯಾತ್ಮ ನಿಷೇಧೃನಾಧೃತ್ಯ ಚಾನನ್ಯ ಲಂಘ್ಯಾಂ ತದಾತ್ಯಾಯತ್ತಾಂ ನದಿಂ ಸಂಸ್ಕೃತಿಂ ವಾ. ಈ ರೀತಿಯಾಗಿ ಆಚಾರ್ಯರು ಯಾರಿಂದಲೂ ಆ ಗಂಗಾ ನದಿಯ ವೇಗ ಅದನ್ನು ತಡೀಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗಿದ್ದರೂ ಕೂಡ ಆಚಾರ್ಯರು ಆ ಶಿಷ್ಯರ ಮೇಲೆ ಅತ್ಯಂತ ಅನುಕಂಪ, ಅವರನ್ನು ಆ ನದಿಯನ್ನು ದಾಟಿಸಿದರಂತೆ. ಅದಕ್ಕೆ ಹೇಳ್ತಾರೆ, ಯಾವ ರೀತಿಯಾಗಿ ಆಚಾರ್ಯರು ತಾವೇ ಮೂಲರಾಗಿ ಇದ್ದು ಆ ಎಲ್ಲ ಶಿಷ್ಯರನ್ನು ನದಿ ದಾಟಿಸಿದರಲ್ಲ, ಹಾಗೆ ಸಂಸಾರವನ್ನು ದಾಟಿಸ್ತಾರೆ. ಆಚಾರ್ಯರನ್ನು ಶರಣು ಹೊಂದಬೇಕಷ್ಟೇ, ಆಚಾರ್ಯರ ಶಿಷ್ಯರ 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 ಕೊನೆಯ ಶಿಷ್ಯನಾಗಿದ್ದರೂ ಕೂಡ ಅವನನ್ನು ಆಚಾರ್ಯರು ತಾವು ಆ ಸಂಸಾರವನ್ನೇ ದಾಟಿಸ್ತಾರೆ, ಈ ವಿಷಯದಲ್ಲಿ ಯಾವ ಸಂಶಯ ಇಲ್ಲ ಅಂತನ್ನೋದನ್ನು ಈ ಮೂಲಕವಾಗಿ ನಾವು ತಿಳ್ಕೊಳ್ಳಬಹುದು. ಆಮೇಲೆ ಇನ್ನೂ ಆ ದಡ ಮುಟ್ಟಿಲ್ಲ, ಆಚಾರ್ಯ ಬರ್ತಾ ಇದ್ದಾರೆ, ನದಿಯಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ ಆಚಾರ್ಯರು. ಈ ರೀತಿಯಾಗಿರಬೇಕಾದ್ರೆ ಅಲ್ಲಿರ್ತಕ್ಕಂತಹ ಜನರೆಲ್ಲ ಹೇಳ್ತಾ ಇದ್ದಾರೆ, ವಾರಯತ ವಾರಯತ ವೈರಿಸು ಹೃದೋಮೋನ್ ಮಾರಯತ ಮಾರಯತ ಪಾರಗಮನ ಪ್ರಾಕ್
आपततालपत इत्यवदुच्चैः सत्वरकराजपुरुषानुचितवाचा। ಅವರನ್ನು ಹೊಡಿರಿ ಬಡಿರಿ ಅಂತ ಈ ರೀತಿಯಾಗಿ ಯಾರು ಬರ್ತಾ ಇದ್ದಾರೆ ಆ ದಡದಿಂದ ಅವರನ್ನು ಹೊಡಿರಿ ಬಡಿರಿ ಅಂಥೇಳಿ ಅಲ್ಲಿರ್ತಕ್ಕಂತಹ ತುರುಷ್ಕರಾಜರ ಭಟರು ಅವರೆಲ್ಲ ಈ ರೀತಿಯಾಗಿ ಹೇಳ್ತಾ ಇರಬೇಕಾದ್ರೆ ನದಿಯಲ್ಲಿ ಧುಮುಕ್ತಾ ಇದ್ದಾರೆ ಅವರೆಲ್ಲ ಗಂಗಾ ನದಿಯಲ್ಲಿ. ಆಚಾರ್ಯ ಹೇಳಿದರು, ಅವಿವೇಕಿಗಳೇ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ, ಸ್ವಲ್ಪ ವಿಚಾರ ಮಾಡಿರಿ, ನಾವೇನೋ ಸ್ವಲ್ಪ ಜನ, ನೀವು ಬಹಳ ಜನ, ಬಹಳ ಜನರಿಂದ ಸ್ವಲ್ಪ ಜನರಿಗೆ ಬಾಧೆ ಆಗಬಹುದೇ ಹೊರತು ಸ್ವಲ್ಪ ಜನರಿಂದ ಬಹಳ ಜನರಿಗೆ ಬಾಧೆ ಆಗೋದಿಲ್ಲ. ಆದ್ದರಿಂದ ನಾವು ಆಗಲ್ಲ ಇಲ್ಲ. ಭವತಾಂ ಪತಿಂ ಕ್ಷಿತಿಪತಿಂ ದಿದೃಕ್ಷವಃ ಪ್ರತಿಯಾಮಕೇನ ಕಲಹಂಚಿ ಕೀರ್ಷಥ. ಯಾಕೆ ಸುಮ್ಮನೆ ಕಲಹ ಮಾಡ್ತಾ ಇದ್ದೀರಿ, ನೀವು ನದಿಯಲ್ಲಿ ಬಿದ್ದರೆ ನೀವೇ ಕೊಚ್ಚಿಕೊಂಡು ಹೋಗ್ತೀರಿ ಹೊರತು ನಮಗೇನು ಆಗೋದಿಲ್ಲ. ಆದ್ದರಿಂದ ನೀವು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಅಂತ ಈ ರೀತಿಯಾಗಿ ಆಚಾರ್ಯರು ಹೇಳಿ, ನಿಮ್ಮ ರಾಜನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದೇವೆ, ಸುಮ್ಮನೆ ಯಾಕೆ ಕಲಹ ಮಾಡ್ತಾ ಇದ್ದೀರಿ ಅಂತ ಈ ರೀತಿಯಾಗಿ ಮಾತನಾಡಿ ತನ್ನ ಮಾತಿನಿಂದ ಅವರನ್ನ ಮೋಡಿ ಮಾಡಿದರು ಅಂತ. ಹೇಗೆ ಅಂತಂದ್ರೆ, ಭುಜಗಾನ್ನರೇಂದ್ರ ಇವ ಮಂತ್ರಬಲ. ಆ ಹಾವನ್ನು, ಆ ಗರುಡ ಮಂತ್ರವನ್ನು ತಿಳಿದಂತಹ ವ್ಯಕ್ತಿ ತನ್ನ ಮಂತ್ರಬಲದಿಂದ ಯಾವ ರೀತಿಯಾಗಿ ಅದನ್ನು ಮೋಡಿ ಮಾಡ್ತಾನೋ ಹಾಗೆ ಆಚಾರ್ಯರು ತನ್ನ ಮಾತಿನಿಂದ ಅವರನ್ನೆಲ್ಲ ಈ ರೀತಿಯಾಗಿ ಹೇಳಿ ಆದಮೇಲೆ ಯಾವ ಒಂದು ಹೆದರಿಕೆ ಇಲ್ಲ. ಏನ ತುರುಷ್ಕರಾದ ಭಟರು ಅಂತಂದ್ರೆ ಮುಂದೆ ಹೇಳ್ತಾರೆ, ಯಮದೂತರಂತೆ ಇರ್ತಾರೆ ಅವರು ಅಂತ ರಾಜನೇ ಹೇಳ್ತಾನೆ. ಆ ರೀತಿ ಆ ಸೈನಿಕರ ಮಧ್ಯದಲ್ಲಿ ಆಚಾರ್ಯರು ತಾವು ಸಿಂಹದ ನಡಿಗೆಯಂತೆ ನಡಿಗೆ ಉಳ್ಳವರು, ಸಿಂಹದ ಒಂದು ಗಾಂಭೀರ್ಯ. ಸೌರಜನ್ನುದಲ ಸಜ್ಜಗದೀಶ ಸಿಂಹರಾಡಿ ವಸೃಗಾಲ ಸಮೂಹೇ. ನದಿಗಳ ಮಧ್ಯದಲ್ಲಿ ಸಿಂಹ ಇದ್ರೆ ಹೇಗಿರ್ತದೆ, ಯಾ ನರಿಗಳ ಹೆದರಿಕೆ ಸಿಂಹಕ್ಕೆ ಇರುತ್ತಾ, ಸರ್ವಥಾ ಇರೋದಿಲ್ಲ. ತನ್ನ ಗಾಂಭೀರ್ಯದಿಂದ ಆ ನಡಿಗೆಯನ್ನು ಹಾಕ್ತಾ ಇರ್ತದೆ. ಹಾಗೆ ಆಚಾರ್ಯರು ಆ ಸಿಂಹದಂತೆ ತಾವು ನಡೀತಾ ಇದ್ದಾರೆ. ಆಮೇಲೆ ಆ ಶ್ರೀಮದಾಚಾರ್ಯರು ಬರುವುದನ್ನು ಅವನು ಆ ಮೇಲಿನಿಂದ, ಅರಮನೆಯ ಮೇಲಿನಿಂದ ನೋಡ್ತಾನೆ. ಸೌಧ ಶಿಖರೇ ಸ್ಥಿತ ಅಬ್ರವೀತ್. ಅಲ್ಲಿಂದ ಕೇಳ್ತಾನೆ, ರಾಜ ಯಾಕೆ ಬಂದಿದ್ದೀರಿ ನೀವು? ಹೇಗೆ ಮೊದಲು ಪ್ರಶ್ನೆ ಕೇಳೋದು, ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಸುಮುಖಮೇ ಪರುಷೈ ಪುರುಷೈ ಕಥಂ ಯಮ ಭಟೈರಿವ ನಾಸಿ ವಿಹಿಂಸಿತ. ಅವನಿಗೆ ಮೊದಲು ಆಶ್ಚರ್ಯ ಆಯ್ತಂತೆ ಅವನಿಗೆ, ಆ ದಡದಿಂದ ಬಂದ್ರಿ ಹೇಗೆ ನೀವು, ಇಲ್ಲಿಂದ ಒಳಗೆ ಬಂದ್ರೆ ಹೇಗೆ, ಯಾಕಂದ್ರೆ ನಮ್ಮ ಭಟರೆಲ್ಲ ಹೇಗಿದ್ದಾರೆ ಅಂತಂದ್ರೆ, ಯಮಭಟೈರಿವ ಯಮಭಟರಂತೆ ಇದ್ದಾರೆ ಅವರೆಲ್ಲ ಒಬ್ಬೊಬ್ರು. ಆದ್ದರಿಂದ ಅವರೆಲ್ಲ ನಿಮ್ಮನ್ನು ಸುಮ್ಮನೆ ಬಿಡ್ತಾನೆ ಇರಲಿಲ್ಲ, ಅವರನ್ನು ಮಾತಾಡಿಸಿ ಅವರನ್ನು ಮೋಡಿ ಮಾಡಿ ನೀವು ನಮ್ಮ ತನಕ ಬಂದಿದ್ದೀರಿ ಅಂತಂದ್ರೆ, ಮೊದಲು ಅದು ಹೇಗೆ ಬಂದಿರಿ ಅದನ್ನು ಹೇಳ್ರಿ ಅಂತ ಅವನಿಗೆ ಆಶ್ಚರ್ಯ ಆಯ್ತು. ಅವನಿಗೆ ಆ ಗಂಗಾ ನದಿಯಲ್ಲಿ ಹಡಗೂ ಇಲ್ಲ, ಅಪ್ಲವ ದೇವ ನದೀ ತರಣಂ, ಅದು ಹೇಗೆ ಅಂತ ಈ ರೀತಿಯಾಗೆಲ್ಲ ಕೇಳಿದಾಗ ಆಚಾರ್ಯ ಹೇಳ್ತಾರೆ, ಯೋಸೌ ದೇವ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರ್ವಂ ತತ್ಪರಾನುಗ್ರಹೇಣ ಯಾಮಸ್ತಾವತ್ತೂರ್ಣಮಾಶಾಮುದೀಚೀಂ ಇತ್ಯಾದ್ಯಂ ತದ್ಭಾಷಯಾ ಚಿತ್ರವಾಕ್ಯಂ. ಮೂರು ಪ್ರಶ್ನೆ ಕೇಳಿದ. ಒಂದು, ಯಮಭಟರಿಂದ, ಯಮಭಟರಂತೆ ಇರತಕ್ಕಂತಹ ನಮ್ಮ ಭಟರಿಂದ ಹೇಗೆ ನೀವು ಅವರ ಒಂದು ಅವರನ್ನೆಲ್ಲ ತಪ್ಪಿಸ್ಕೊಂಡು ಹೇಗೆ ಇಲ್ಲಿ ಬಂದಿರಿ, ಅವರನ್ನು ದಾಟಿಕೊಂಡು ಹೇಗೆ ಬಂದಿರಿ ಒಂದು. ಎರಡನೇದು, ಈ ನದಿಯಲ್ಲಿ ಹಡಗಿಲ್ಲ ಅದನ್ನು ದಾಟಿಕೊಂಡು, ನದಿ ದಾಟಿಕೊಂಡು ಹೇಗೆ ಬಂದಿರಿ ಎರಡನೇದ್ದು. ಮುಂದೆ ನೀವು ಏನು ಮಾಡೋರಿದ್ದೀರಿ ಅದನ್ನು ಹೇಳ್ರಿ ಅಂತ. ಅದಕ್ಕೆ ಮೊದಲು ಎರಡು ಪ್ರಶ್ನೆಗೆ ಆತ್ರಿ ಹೇಳಿದರು, ತತ್ಪರ ಅನುಗ್ರಹ ಏನು, ಆ ಭಗವಂತನ ವಿಶಿಷ್ಟವಾದಂತಹ ಒಂದು ಅನುಗ್ರಹ, ಆ ನದಿ ಮೇಲೂ ದಾಟ್ತೇವೆ, ಪರ್ವತಕ್ಕಿಂತ ಪರ್ವತಕ್ಕೂ ಹಾರ್ತೇವೆ, ಏನು ಬೇಕಾದ್ರೂ ಮಾಡ್ತೇವೆ. ಹೇಗೆ ಅಂದರೆ ಆ ಪರಮಾತ್ಮನ ಅನುಗ್ರಹ, ವಿಶಿಷ್ಟವಾದ ಅಪರೋಕ್ಷ ಜ್ಞಾನದ ಸಾಮರ್ಥ್ಯ ಅದು. ಆದ್ದರಿಂದ ಕುರುಮಸ್ಸರ್ವಂ ತತ್ಪರಾನುಗ್ರಹೇಣ, ಭಗವಂತ ಅನುಗ್ರಹದಿಂದ ಈ ರೀತಿಯಾಗೆಲ್ಲ ಆಗ್ತಾ ಇದೆ. ಯಾವ ಪರಮಾತ್ಮ ಇಡೀ ವಿಶ್ವವನ್ನೇ ಬೆಳಗತಾನೆ ಅಂತಹ ಪರಮಾತ್ಮನ ಅನುಗ್ರಹದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟು, ಮುಂದೇನು ಮಾಡೋರಿದ್ದೀರಿ ಅಂತಂದರೆ, ಯಾಮಸ್ತಾವತ್ ತೂರ್ಣಂ ಆಶಾಮುದೀಚೀಂ, ಆ ಉತ್ತರ ದಿಕ್ಕನ್ನು ಕುರಿತು ಹೋಗಬೇಕಾಗಿದೆ ನಾವು, ಆದ್ದರಿಂದ ನಿಮ್ಮ ರಾಜ್ಯಕ್ಕೆ ಬಂದಿದ್ದೇವೆ ಎಂಬುದಾಗಿ ಆಚಾರ್ಯರು ಏನೋ ತಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಿಯೋ ತುಳುವಿನಲ್ಲಿಯೋ ಸಂಸ್ಕೃತದಲ್ಲಿಯೋ ಮಾತಾಡಲಿಲ್ಲ, ಆ ತುರುಷ್ಕ ಭಾಷೆಯಲ್ಲಿಯೇ ಆಚಾರ್ಯರು ಮಾತಾಡಿದ್ದಾರೆ. ಈ ರೀತಿಯಾಗಿ ಆ ರೀತಿಯಾಗಿ ಮಾತಾಡಿದಾಗ ಅತ್ಯದ್ಭುತ ಆಶ್ಚರ್ಯ, ಏನು ಆಚಾರ್ಯರು ನಮ್ಮ ಭಾಷೆಯಲ್ಲಿ ಮಾತಾಡ್ತಾರಲ್ಲ ಅಂತ ಈ ರೀತಿಯಾಗಿ ಅವನಿಗೆ ಆಶ್ಚರ್ಯ ಆಗಿದೆ. ಆವಾಗ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅಂತ ಹೇಳಿ, ಭವಪ್ರಕಾಶಿಕ ನಾರಾಯಣ ಪಂಡಿತಾಚಾರ್ಯರೇ ಸುಮದ್ ವಿಜಯಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ, ಅಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿಸಿಕೊಡ್ತಾ ಇರ್ತಾರೆ. ಆವಾಗ ಕಿಂ ಲಲಾಟೆ ಇತಿ ಪೃಷ್ಟೋ ರಾಜ್ಞಾ ಕರೇಣ ಗದಾಂ ಭವಂತಃ ಬಿಭ್ರಂತಿ ವಯಂ ಲಲಾಟೆ ಇತ್ಯುಚೆ ಇತ್ಯಾದಿ ಶಬ್ದಾರ್ಥ ಅಂತ ಒಂದು ಬರೀತಾರೆ.
ಅವನು ಕೇಳ್ತಾನಂತೆ, ಹಣೆಯಲ್ಲಿ ಏನು ಗದೆ ಇದ್ದಂತೆ ಇದೆಯಲ್ಲ, ಅರ್ಥಾತ್ ಅಂಗಾರಾಕ್ಷತೆಯನ್ನು ಹಚ್ಚಿಕೊಂಡಿರ್ತಾರೆ ಆಚಾರ್ಯರು, ಹಾಗಾಗಿ ಗದೆ ಇದ್ದಂತೆ ಇದೆಯಲ್ಲ ಅಂತ ಪ್ರಶ್ನೆಯನ್ನು ಮಾಡಿದಾಗ ಆಚಾರ್ಯ ಹೇಳಿದ್ರಂತೆ, ನೀವೆಲ್ಲ ಕೈಯಲ್ಲಿ ಗದಾ ಇಟ್ಕೊಂಡಿರ್ತಾರಪ್ಪ, ನಾವೆಲ್ಲ ಹಣೆಯಲ್ಲಿ ಹಚ್ಚಿಕೊಂಡಿರ್ತೀವಿ ಗದಾ ಅಂತ ಆಚಾರ್ಯರು ಈ ರೀತಿಯಾಗಿ ಅವರಿಗೆ ತಮ್ಮ ಮಾತಿನಿಂದ ಅವರನ್ನ ಈ ರೀತಿಯಾಗಿ ಆಶ್ವಾಸಿಸಿ ಆದಮೇಲೆ ಆಚಾರ್ಯರ ಈ ರೀತಿಯಾದಂತಹ ಒಂದು ಗಾಂಭೀರ್ಯ, ಎಷ್ಟು ಗುಣಗಳನ್ನು ಕಂಡಿದ್ದಾನೆ ಆಚಾರ್ಯರಲ್ಲಿ ನೋಡ್ರಿ ಅವನು. ಗಾಂಭೀರ್ಯಂ ಧೃತಿ ಮುರು ವೀರ್ಯ ಮಾರ್ಯ ಭಾವಂ ತೇಜೋಗ್ರ್ಯಂ ಗಿರಮಪಿ ದೇಶ ಕಾಲಯುಕ್ತಾಂ ರಾಜಾಸ್ಯ ಸ್ಫುಟಮುಪಲಭ್ಯ ವಿಸ್ಮಿತೋಸ್ಮೈ ರಾಜ್ಯಾರ್ಧಂ ಸಪದಿ ಸಮರ್ಪಯಂ ಬಭೂವ. ಆಚಾರ್ಯಲ್ಲಿರ್ತಕ್ಕಂತಹ ಗಾಂಭೀರ್ಯ, ಆಚಾರ್ಯಲ್ಲಿರ್ತಕ್ಕಂತಹ ಧೈರ್ಯ, ಆಚಾರ್ಯಲ್ಲಿರ್ತಕ್ಕಂತಹ ಉತ್ಕೃಷ್ಟವಾದ ಸಾಮರ್ಥ್ಯ, ಏನ ಗಂಗಾ ನದಿಯನ್ನು ದಾಟಿ ಬರೋದು ಅಂತಹ ಸಾಮರ್ಥ್ಯ, ಅವರಲ್ಲಿರ್ತಕ್ಕಂತಹ ಪೂಜ್ಯತ್ವ, ಅವರಲ್ಲಿರ್ತಕ್ಕಂತಹ ವಿದ್ವತ್ತು, ಅವರಲ್ಲಿರ್ತಕ್ಕಂತಹ ತೇಜಸ್ಸು, ಅವರಲ್ಲಿರ್ತಕ್ಕಂತಹ ದೇಶ ಕಾಲಕ್ಕೆ ಅನುಗುಣವಾದಂತಹ ಮಾತು, ಅದು ಅತ್ಯಂತ ಅವಶ್ಯಕ. ಯಾವ ಹೊತ್ತಿನಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ, ಏನೇನೋ ಮಾತಾಡ್ಬಿಡ್ತೇವೆ, ದೊಡ್ಡವ್ರ ಕಡೆಯಿಂದ ಬೈಸ್ಕೊಳ್ತಾ ಇರ್ತೇವೆ, ಹಾಗೆಲ್ಲ ಮಾಡಬಾರದು. ದೇಶ ಕಾಲಕ್ಕೆ ಅನುಗುಣವಾದಂತಹ ಮಾತು ಅದು ಅತ್ಯಂತ ಅವಶ್ಯಕ. ಆ ರೀತಿಯಾದಂತಹ ಮಾತನ್ನು ಆಚಾರ್ಯರು ಆಡಿದ್ದಾರೆ. ಈ ರೀತಿಯಾಗಿ ಇಷ್ಟು ಗುಣಗಳನ್ನು ಕಂಡು ಆಶ್ಚರ್ಯಚಕಿತನಾಗಿ ಅವನು ರಾಜ್ಯಾರ್ಧಂ ಸಪದಿ ಸಮರ್ಪಯ ಎಂಬ ಅರ್ಧ ರಾಜ್ಯವನ್ನೇ ಅವನು ಆಚಾರ್ಯರಿಗೆ ದಾನ ಮಾಡಿದ ಅಂತ ಈ ರೀತಿಯಾಗಿ ಆಚಾರ್ಯರ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಆಚಾರ್ಯರನ್ನು ನೋಡಿದಾಗ ಅವರನ್ನ ಹೊಡಿಬೇಕು ಬಡಿಯಬೇಕು ಅಂತ ವಿಚಾರ ಮಾಡ್ತಾ ಇದ್ರು ಆ ಎಲ್ಲ ರಾಜಭಟರು. ಆದರೆ ಇವಾಗ ಅರ್ಧ ರಾಜ್ಯಕ್ಕೆ ಇವರು ರಾಜರು ಎನ್ನುವ ಬುದ್ಧಿ ಬಂತವರಿಗೆ. ಅದನ್ನು ಹೇಳ್ತಾರೆ, ರಾಜ್ಯಾರ್ಹ ಬುದ್ಧಿ ವಿಷಯೋಭವದಿತ್ತಮೇಶ. ಈ ರೀತಿಯಾಗಿ ಆಚಾರ್ಯರು ತಾವು ಆ ರಾಜನಿಗೆ ಅನುಗ್ರಹವನ್ನು ಮಾಡಿ ಆಮೇಲೆ ಒಂದು ಸಲ ಏನಾಯಿತು ಅಂತಂದರೆ, ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಆ ಕಳ್ಳರು ಬಂದಿದ್ದಾರೆ, ಚೋರರು. ಆ ಕಳ್ಳರು ಬಂದಾಗ ಆಚಾರ್ಯರು ತಮ್ಮ ಶಾಟಿಯನ್ನೇ ಒಂದು ಗಂಟೆ ಥರ ಮಾಡಿ ಇದರಲ್ಲಿಯೇ ದುಡ್ಡಿದೆ ಎನ್ನುವ ಬುದ್ಧಿಯನ್ನು ಅವರಿಗೆ ಹುಟ್ಟಿಸಿದರು. ಈ ರೀತಿಯಾಗಿ ಅವರಿಗೆ ಬುದ್ಧಿ ಭ್ರಮವನ್ನು ಮಾಡಿ ಪರಸ್ಪರ ಅವರೇ ಹೊಡೆದಾಡಿ ಸಾಯ್ಬೇಕು, ಆ ರೀತಿಯಾಗಿ ಆಚಾರ ಮಾಡಿದ್ದಾರೆ. ಶಿಖರಿಣಿ ಅಂತ ಒಂದು ವೃತ್ತ ಕೇಳಲಿಕ್ಕೆ ಭಾಳ ಚೆನ್ನಾಗಿರ್ತದೆ ಆ ಶ್ಲೋಕವನ್ನು ಕೇಳಿದರೆ. ಆ ರೀತಿಯಾದಂತಹ ವೃತ್ತದಲ್ಲಿ ಈ ಶ್ಲೋಕವನ್ನು ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಕದಾಚಿಚ್ಚೋರಾಣಾಂ ನಿಖರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯಸ್ವೀಯಾನ್ ಕರಗಪಟಪಿಂಡಾರ್ಥಮತಿಕೃತ್ ಚರನ್ನೇತೆ ಶ್ವೇತಾನಥ ಮಿಥೈಹಾಘಾತಯದಹೋ ವಿಭುಃ ಸಂಮೋಹ್ಯ ಪ್ರಾಕ್ ವಿಜಯ ಇವ ಸಂಷಪ್ತಕ ಗಣಾನ್. ಅರ್ಜುನ ಯಾವ ರೀತಿಯಾಗಿ ಸಂಷಪ್ತಕ ಗಣರನ್ನ ತಾನು ಸಂಮೋಹನಾಸ್ತ್ರವನ್ನು ಬಿಟ್ಟು ಅವರನ್ನು ಅವರೇ ಪರಸ್ಪರ ಹೊಡೆದಾಡುವಂತೆ ಮಾಡಿ ಅವರನ್ನು ಸಂಹಾರ ಮಾಡಿದನೋ, ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಕೂಡ ಕರಗಪಟ ಪಿಂಡಾರ್ಥಂ ಅಧಿಕೃತ, ಕೈಯಲ್ಲಿ ಇರ್ತಕ್ಕಂತಹ ಬಟ್ಟೆ ಏನಿದೆ, ಬಟ್ಟೆ ಗಂಟು, ಅದರಲ್ಲಿಯೇ ದುಡ್ಡಿದೆ ಎನ್ನುವ ಬುದ್ಧಿಯನ್ನು ಹುಟ್ಟಿಸಿ ಅವರೇ ಪರಸ್ಪರ ಹೊಡೆದಾಡಬೇಕು. ಆ ರೀತಿಯಾಗಿ ಆಚಾರ್ಯರು ಆ ಚೋರರ ಮಧ್ಯದಲ್ಲಿ ಅಡ್ಡಾಡ್ತಾ ಅವರಲ್ಲಿಗೆ ಈ ರೀತಿಯಾಗಿ ಅವರೇ ಹೊಡೆದಾಡಿ ಸಾಯ್ಬೇಕು, ಆ ರೀತಿಯಾಗಿ ಆಚಾರ್ಯರು ಮಾಡಿದ್ದಾರೆ. ಇದು ಆಚಾರ್ಯರ ಅತ್ಯದ್ಭುತವಾದಂತಹ ಮಹಿಮೆ ಎಂಬುದಾಗಿ ಈ ಶಿಖರಣಿ ವೃತ್ತದಲ್ಲಿ ಈ 10ನೆಯ ಸರಿಗೆ ಏನು ವಿಶೇಷ ಅಂತಂದರೆ, ಅರ್ಥ ತಿಳ್ಕೊಳ್ಳೋದು ಚಂದನೆ, ಆದರೆ ಆ ಶ್ಲೋಕಗಳನ್ನು ಕೇಳಿದ್ರೇ ಒಂದು ಆನಂದ. ಎಲ್ಲ ಸರ್ಗಗಳು ಹೇಗಿರ್ತದೆ ಅಂತಂದರೆ, ಕೊನೆಯ ಒಂದು ಎರಡು ಮೂರು ಶ್ಲೋಕ ಬೇರೆ ಬೇರೆ ವೃತ್ತಗಳಲ್ಲಿ ಇರ್ತದೆ, ಸಾಮಾನ್ಯವಾಗಿ ಎಲ್ಲ ಶ್ಲೋಕಗಳು ಒಂದೇ ವೃತ್ತದಲ್ಲಿ ಇರ್ತದೆ. ಇದರಲ್ಲಿ ಹಾಗಿಲ್ಲ, ಪ್ರತಿಯೊಂದು ಶ್ಲೋಕಗಳು ಕೂಡ ಸಾಮಾನ್ಯವಾಗಿ ಬೇರೆ 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 ವೃತ್ತಗಳಲ್ಲಿ ಈ ರೀತಿಯಾಗಿ ಇರ್ತದೆ. ಅದರ ಸ್ವಾರಸ್ಯ 10ನೇ ಸರ್ಗ ಸುಮದ್ ವಿಜಯ ಅಂತಂದರೆ ಅದು ಅತ್ಯಂತ ಸ್ವಾರಸ್ಯ, ಅತ್ಯಂತ ಸ್ವರಸ. ಮತ್ತೊಂದು ಕಡೆ ಆಚಾರ್ಯರು ಹೋಗಿದ್ದಾರೆ, ಅಲ್ಲಿಯೂ ಮತ್ತೊಂದು ಕಡೆ, ಅಲ್ಲಿ ಕೂಡ ಚೋರರು ಬಂದಾಗ ಅಲ್ಲಿ ಅನ್ಯತ್ರ ಚ ಚೋರಾನ್ ಧನ್ಯ ಪ್ರವರೋಸೋ ಶೂರಾನ್ ಶತ ಸಂಖ್ಯಾನ್ ಪ್ರಾಪ್ತಾನ್ ಸ್ವಜಿಗಾಂಸೂನ್ ಏಕೇನ ತು ಶಿಷ್ಯೇ ನಾಕೃಷ್ಟ ಕುಠಾರಾನ್ ನಿಸ್ತಾಡಿತ ಯುಥ್ಯಾನ ದ್ರಾವಯ ತದ್ರಾ. ಮತ್ತೊಂದು ಕಡೆ ಹೋದಾಗ ಅಲ್ಲಿ ನೂರಾರು ಜನ ಆ ಚೋರರು ಬಂದಾಗ ಆವಾಗ ಆಚಾರ್ಯ ಕೇಳಿದ್ರಂತೆ, ಯಾರಪ್ಪ ನಮ್ಮ ಶಿಷ್ಯರು, ಅತ್ಯಂತ ಸಮರ್ಥರಾಗಿದ್ದೀರಿ ಹೇಳ್ರಿ ಅಂತ ಕೇಳಿದ್ರಂತೆ. ಅದನ್ನು ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ, ದಸ್ಯೂನ್ ಅವಾಪ್ತಾನ್ ಅವಲೋಕ್ಯ ಸೋಬ್ರವೀತ್ ಕೋಮೇಸ್ತಿ ಶಿಷ್ಯೋ ವಿಭಯೋ ಜವಿತ್ಯಲಂ ಅಭ್ಯಾಸವಾಂಸ್ತೂರ್ಣ ಉಪೇಂದ್ರ ತೀರ್ಥ ತತ್ತೇಜಸ ಕ್ರೂರಜಮಂ ಪ್ರಭೋಭ್ಯಯಾತ್.
ಆವಾಗ ಉಪೇಂದ್ರ ತೀರ್ಥರು ಅಂತೊಬ್ಬರಿದ್ದರು ಶ್ರೀಮದಾಚಾರ್ಯ ಶಿಷ್ಯರು. ಅವರು ತಾವು ಅಲ್ಲೇ ಇರತಕ್ಕಂತಹ ಕುಠಾರಗಳನ್ನು ತೆಗೆದುಕೊಂಡು ಅವರನ್ನು ದೂರ ಓಡಿಸಿದ್ದಾರೆ. ಈ ರೀತಿಯಾಗಿ ಆಚಾರ್ಯರ ಶಿಷ್ಯರ ಸಾಮರ್ಥ್ಯವೂ ಈ ರೀತಿಯಾಗಿದೆ. ಕೇವಲ ಆಚಾರ್ಯರ ಸಾಮರ್ಥ್ಯ ಅಷ್ಟೇ ಅತ್ಯದ್ಭುತ ಅಂತಲ್ಲ, ಆಚಾರ್ಯರ ಶಿಷ್ಯರ ಸಾಮರ್ಥ್ಯವೂ ಅತ್ಯದ್ಭುತವೇ. ಅದರಿಂದ ಆಚಾರ್ಯ ಸಾಮರ್ಥ್ಯ ಎಷ್ಟಿದೆ ಅಂತಿನ್ನ ಊಹಾ ಮಾಡಲಿಕ್ಕೆ ಸ್ವಲ್ಪ ನಮ್ಮಿಂದ ಸಾಧ್ಯ, ಪೂರ್ಣ ಊಹಾ ಮಾಡಲಿಕ್ಕೆ ಶಕ್ಯವೇ ಇಲ್ಲ, ಅದು ಬೇರೆ ಮಾತು. ಸ್ವಲ್ಪ ಈ ಶಿಷ್ಯರೇ ಹೇಗಿದ್ದಾರೆ ಅಂತಂದ್ಮೇಲೆ ಗುರುಗಳು ಇನ್ನೂ ಅದಕ್ಕಿಂತ ದೊಡ್ಡವರು ಅಂತ ಇಷ್ಟು ತಿಳ್ಕೊಳ್ಬೋದು. ಮತ್ತೊಂದು ಕಡೆ ಇದೇ ರೀತಿಯಾಗಿ ಕಳ್ಳರು ಬಂದಾಗ ಆವಾಗ ಕ್ವಚಿಚ್ಚಿಲಾಚಟ ಭ್ರಮಾದಮುಂ ಸಸಂಘಮತ್ಯಜನ್ ಅವೇಕ್ಷದಸ್ಯ ವಃ ಪುನಃ ಕುತೂಹಲತ್ತಮಾನಮನ್. ಆವಾಗ ಆಚಾರ್ಯರು ಸ್ಟ್ಯಾಚು ಅಂತಾರಲ್ಲ, ಈ ರೀತಿಯಾಗಿ ಗೊಂಬೆ ಇದ್ದಂತೆ ಅವ್ರು ನೋಡ್ಬೇಕಾದ್ರೆ ಸ್ಟ್ಯಾಚು ಇದ್ದಂತೆ ನಿಂತು ಬಿಡೋದು, ಗೊಂಬೆ ಇದ್ದಂತೆ ನಿಂತು ಬಿಡೋದು. ಅವರು ಹೋಗ್ತಾ ಇದ್ರೆ ತಾವು ಹೋಗ್ತಾ ಇರೋದು. ಈ ರೀತಿಯಾಗಿ ಎರಡು ಮೂರು ಸಲ ಮಾಡಿದ್ದಾರೆ. ಅವರಿಗೆ ಆಶ್ಚರ್ಯ ಆಯಿತು, ಏನಪ್ಪ ಇದು, ಇವರು ನಿಜವಾದ ಗೊಂಬೆನೋ ಅಥವಾ ಮನುಷ್ಯರೋ, ಹೇಗೆ ಎಲ್ಲಿ ನೋಡಿದ್ರೆ ಇವರು ಕಾಣಿಸ್ತಾ ಇದ್ದಾರೆ, ಆದರೆ ನೋಡಿದಾಗೆಲ್ಲ ಗೊಂಬೆ ಥರ ಕಾಣಿಸ್ತಾ ಇದ್ದಾರೆ ಅಂತ. ಈ ರೀತಿಯಾಗಿ ಅವರು ಕುತೂಹಲದಿಂದ ಆಚಾರ್ಯಕ್ಕೆ ನಮಸ್ಕಾರನೇ ಮಾಡಿಬಿಟ್ರು. ಈ ರೀತಿಯಾಗಿ ಮೂರು ಸಲ ಚೋರರು ಬಂದಾಗ ಒಂದೊಂದು ಸಲ ಬಂದಾಗ ಪ್ರತ್ಯೇಕವಾಗಿ ಆಚಾರ್ಯರು ಈ ರೀತಿಯಾಗಿ ಅವರ ಜೊತೆಗೆ ತಾವು ತಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸತ್ಯೋಚ್ಛೇದೆ ಸ್ವೇಚ್ಛಾಯಾತಂ ವ್ಯಾಘ್ರಾಕಾರಂ ದೈತ್ಯವ್ಯಾಘ್ರಂ ಪ್ರಾಲೇಯಾದ್ರೇ ಪ್ರಾಂತೆ ಪ್ರಾಜ್ಞಃ ಪಾಣೇರ್ಲೀಲಾ ಲೇಷೇನಾಸ್ಯತ್. ಸತ್ಯತೀರ್ಥರು ಅವರ ಬಗ್ಗೆ ಕೇಳಿದ್ದೀರಿ, ಸ್ತ್ರೀವಾರಮಿತರಾಸುತ ಶಾಖಾ ಸ್ವರ್ಥಮಗ್ರಮ ಶೃಣೋತ್ಪುರ ಸಂಖ್ಯಾ. ಐತರೆಯ ಶಾಖೆಯನ್ನು ಆಚಾರ್ಯರ ಬಾಯಿಂದ ಮೂರು ಬಾರಿ ಪಾಠವನ್ನು ಕಳೆದಂತಹ ಮಹಾನುಭಾವರು. ಅಷ್ಟೇ ಅಲ್ಲ, ಸಾಕ್ಷಾತ್ ಆ ಬ್ರಹ್ಮಸೂತ್ರ ಭಾಷ್ಯವನ್ನು ಆಚಾರ್ಯರು ಹೇಳುವಾಗ ಅದನ್ನು ಬರಕೊಂಡವರು. ಆ ರೀತಿಯಾಗಿ ಯದ್ಗತೈಕತಮ ವರ್ಣಲೇಖಕಃ ಸತ್ಯತೀರ್ಥೈಹ ಭಾಷ್ಯ ಮಾಲಿಕತ್ ಅಂತ ಹೇಳ್ತಾರೆ. ಏನು, ಗಂಗಾ ನದಿಯಲ್ಲಿ ಒಂದು ತೀರದಲ್ಲಿ ಆ ಭಗವಂತನ ಪರಮಾತ್ಮನ ದೇವಾಲಯವನ್ನು ಕಟ್ಟಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯದ ಒಂದು ಅಕ್ಷರ ಬರೆದು ಬರ್ತಾ ಇದೆ. ಅಂತಹ ಭಾಷ್ಯವನ್ನು ಸಮಗ್ರವಾಗಿ ಅವರು ಬರೆದಿದ್ದಾರೆ. ಅಂತಹ ಮಹಾನುಭಾವರು, ಅವರು ದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ರಂತೆ ಅವರು. ಆವಾಗ ಅದನ್ನು ಕೂಡ ಭಾವಪ್ರಕಾಶಕದಲ್ಲಿ ಬರೀತಾರೆ, ದೇವಂ ಸಂಗ್ರಹ್ಯ ಚಾಗ್ರತಃ. ಮೊದಲು ದೇವರಪೆಟ್ಟಿಗೆ ಹೋಗಬೇಕು, ಆಮೇಲೆ ಸ್ವಾಮಿಗಳು ಬರಬೇಕು, ಈ ರೀತಿಯಾದಂತಹ ಒಂದು ನಿಯಮ. ಆ ರೀತಿಯಾಗಿ ಅವರು ದೇವರಪೆಟ್ಟಿಗೆಯನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಆವಾಗ ಆ ಸತ್ಯತೀರ್ಥರನ್ನು ಸಂಹಾರ ಮಾಡಲಿಕ್ಕಾಗಿ ಒಂದು ಹುಲಿ ಬಂತಂತೆ. ಆ ಹುಲಿಯನ್ನು ಆಚಾರ್ಯರು ತನ್ನ ಪಾಣೇರ್ ಲೀಲಾ ಲೇಷೇನ ತನ್ನ ಕೈಯನ್ನು ಮಾಡಿದರೆ ಈ ರೀತಿಯಾಗಿ ಆ ಪಾಣಿಯ ಕೈಯಿನ ಲೀಲಾದೇಶದಿಂದಲೇ, ಲೇಷವಾದ ಒಂದು ಲೀಲಾದಿಂದಲೇ ಅದನ್ನು ಕೂಡ ಸಂಹಾರ ಮಾಡಿದ್ದಾರೆ. ಆಮೇಲೆ ಆ ಉತ್ತರ ದಿಕ್ಕಿಗೆ ಹೋಗಿದ್ದೇ ಆಚಾರ್ಯರು ಆ ಭಗವಂತನನ್ನು ನೋಡಲಿಕ್ಕಾಗಿ, ನಾರಾಯಣನನ್ನು ನೋಡಲಿಕ್ಕಾಗಿ ಈ ರೀತಿಯಾಗಿ ಭಗವಂತನನ್ನು ಹೊಂದಿ ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾ ಯಾಸು ಸ ಪದ್ಮಾಸಹಿತೋ ದೋಷ್ಯಹಿತ ಸನ್ನಿಹಿತ. ಈ ರೀತಿಯಾಗಿ ಅಲ್ಲಿ ಹೋದಾಗ ಆ ಭಾಷ್ಯವೆಲ್ಲ ಸಮರ್ಪಣೆ ಆಗಿದೆ, ಎಲ್ಲ ಆಯಿತು, ಅದೆಲ್ಲ ಹಿಂದೆ ಬಂದಿದೆ. ಆವಾಗ ನಾರಾಯಣ ದೇವರಿಂದ ತಾವು ಅತ್ಯದ್ಭುತವಾಗಿರ್ತಕ್ಕಂತಹ ವ್ಯಾಸಮುಷ್ಟಿಗಳನ್ನು ಪಡಿತಾರೆ. ಅದಕ್ಕೆ ವ್ಯಾಸಮುಷ್ಟಿ ಅಂತ ಯಾಕೆ ಕರೀತಾರೆ ಅಂತಂದರೆ ವೇದವ್ಯಾಸ ದೇವರು ಕೊಡಿಸ್ತಾರೆ, ಅದನ್ನು ಕೊಟ್ಟ ಮೇಲೆ ಪುನಃ ವೇದವ್ಯಾಸ ದೇವರ ಹತ್ರ ಕೊಟ್ಟು ತಗೊಳ್ತಾರೆ ಅದನ್ನು. ಅದು ಏನೇ ನಮಗೆ ಬಂದರೂ ಕೂಡ ಇಬ್ಬರೂ ದೇವರೇ, ಆದರೆ ನಾರಾಯಣ ದೇವರು ವೇದವ್ಯಾಸ ದೇವರು ದೇವರೇ, ಆದರೆ ವೇದವ್ಯಾಸ ದೇವರು ಗುರುಗಳೂ ಹೌದು. ಹಾಗಾಗಿ ಏನೇ ನಮಗೆ ಬಂದರೂ ಕೂಡ ಅದನ್ನು ಗುರುಗಳಿಗೆ ಸಮರ್ಪಣೆ ಮಾಡಿ ನಾವು ತೆಗೆದುಕೊಳ್ಳಬೇಕು. ಹಾಗಾಗಿ ದೇವರೇ ಕೊಟ್ಟಿದ್ದಾನೆ ನಿಜ, ಆದರೆ ಅದನ್ನು ವೇದವ್ಯಾಸ ದೇವರ ಕೈಯಲ್ಲಿ ಕೊಟ್ಟು ವೇದವ್ಯಾಸ ದೇವರು ಕೊಡಿಸಿದ್ದೂ ಹೌದು. ಆದರೆ ಅದನ್ನು ವೇದವ್ಯಾಸ ದೇವರ ಕೈಯಲ್ಲಿ ಕೊಟ್ಟು ಅದನ್ನು ವೇದವ್ಯಾಸ ದೇವರು ಕೊಡಬೇಕಾದ್ರೆ ಆ ಒಂದು ಹೆಬ್ಬೆಟ್ಟು ಮೂಡಿರುತ್ತದೆ. ಅದ್ಯಾಪಿ ಮಹಾಸ್ವಾಮಿಗಳು ಅದನ್ನು ಪೂಜೆ ಮಾಡಬೇಕಾದ್ರೆ ಒಂದು ದೊಡ್ಡ ಒಂದು ಶಿಲೆ ಇದೆ, ಅದರಲ್ಲಿ ವೇದವ್ಯಾಸ ದೇವರೊಂದು ಹೆಬ್ಬೆಟ್ಟು ಮೂಡಿದೆ ಅಂತ. ಈ ರೀತಿಯಾಗಿ ಎಂಟು ವ್ಯಾಸಮುಷ್ಟಿಗಳನ್ನು ಕೊಡುತ್ತಾರೆ. ಅನೇಕ ಶ್ರೀಮಠದಲ್ಲಿ ಐದಿದೆ, ಇನ್ನು ಬೇರೆ ಬೇರೆ ಮಠಗಳಲ್ಲಿ ಇನ್ನು ಮೂರಿದೆ. ಅದು ಅಲ್ಲಿ ಒಂದು ವ್ಯಾಸಮುಷ್ಟಿ ಅದು ರಘುನಾಥರ ಕಾಲಕ್ಕೆ
ಅದು ಕಳೆದು ಹೋದಾಗ ಅವರು ತಪಸ್ ಮಾಡಿದ್ದಾರೆ. ವೇದವ್ಯಾಸರು ಹೇಳಿದರು ನಾನು ವ್ಯಾಸರೂಪದಿಂದ ಬರುವುದಿಲ್ಲ, ಕೂರ್ಮರೂಪದಿಂದ ಬರ್ತೇನೆ ಅಂತ. ಆ ರೀತಿಯಾಗಿ ಕೂರ್ಮರೂಪ ಯಾವ ಕೂರ್ಮ ಅಂತ ತಿಳ್ಕೊಳ್ಬೇಕು ಅಂತಂದರೆ, ಯಾವ ಕೂರ್ಮಕ್ಕೆ ನೀನು ಅಭಿಷೇಕ ಮಾಡಿದಾಗ, ಕ್ಷೀರಾಭಿಷೇಕ ಮಾಡಿದಾಗ ಅದು ತನ್ನಷ್ಟು ತಾನು ತಿರುಗ್ತದೋ ಅದು ನಾನು ಅಂತ ತಿಳ್ಕೊಳ್ಳುವಂತ. ಈ ರೀತಿಯಾಗಿ ಎಲ್ಲ ಕೂರ್ಮಕ್ಕೆ ಅಭಿಷೇಕ ಮಾಡ್ತಾರೆ, ಆದರೆ ಒಂದು ಕೂರ್ಮದಲ್ಲಿ ಮಾತ್ರ ಈ ರೀತಿಯಾದಂಥ ಒಂದು ವೈಶಿಷ್ಟ್ಯ ಕಾಣಿಸಿದಾಗ ಅದನ್ನು ತೆಗೆದುಕೊಂಡು ತಮ್ಮಲ್ಲಿ ಇಟ್ಕೊಳ್ಳುತ್ತಾರೆ. ಅದ್ಯಾಪಿ ಶ್ರೀಮಠದಲ್ಲಿ ಆ ಕೂರ್ಮ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಾಗ ಆ ಪಾತ್ರೆಯಲ್ಲೇ ಅದು ತಿರುಗ್ತಾ ಇರ್ತದೆ. ಅದನ್ನು ಚೆನ್ನಾಗಿ ಹತ್ತಿರದಿಂದ ದರ್ಶನ ಮಾಡುವ ಭಾಗ್ಯ, ಸಣ್ಣ ಮನೆ ಇದ್ದರೆ ಅವಾಗ ದರ್ಶನ ಮಾಡ್ಬೋದು ಚೆನ್ನಾಗಿ. ಈ ರೀತಿಯಾಗಿ ಅಂತಹ ಐದು ವ್ಯಾಸ ಮುಷ್ಟಿಗಳು, ಒಂದು ಕೂರ್ಮರೂಪಿಯಾದಂತಹ ವ್ಯಾಸ, ಈ ರೀತಿಯಾಗಿ ಆ ಪಂಚವ್ಯಾಸ ವ್ಯಾಸ ಮುಷ್ಟಿಗಳು ಶ್ರೀಮಠದಲ್ಲಿ ಇವೆ. ಅಂತಹ ವ್ಯಾಸ ಮುಷ್ಟಿಗಳನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ವೇದವ್ಯಾಸರು ಕೊಟ್ಟಿದ್ದಾರೆ. ಪರಮಾತ್ಮನ ಸಂಪೂರ್ಣವಾದ ಸನ್ನಿಧಾನ, ಪದ್ಮಾಸಹಿತ ಆ ಲಕ್ಷ್ಮೀ ಸಹಿತನಾದ ಭಗವಂತ, ದೋಷ್ಯಹಿತ ಯಾವ ದೋಷವಿಲ್ಲದೆ ಇರತಕ್ಕಂತಹ ಪರಮಾತ್ಮನ ವಿಶಿಷ್ಟವಾದಂತಹ ಸನ್ನಿಧಾನವುಳ್ಳಂತಹ ವ್ಯಾಸಮುಷ್ಟಿಕೆಗಳು. ಆವಾಗ ನಾನು ಈ ಗಂಗಾ ನದಿಯನ್ನು ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅವಾಗ ಹೇಳ್ತಾರೆ, ತ್ವತ್ ಸ್ನಾನಾಂಬುಣಿ ಗಂಗಾ ಸ್ಯಾತ್ ಚಿರಾಸ್ವಾಸ್ವಹಂ ಇತ್ಯದ, ನೀವು ಯಾವ ನೀರಿನಲ್ಲಿ ಸ್ನಾನ ಮಾಡ್ತೀರಿ ಆ ನೀರಿನಲ್ಲಿ ಗಂಗಾದೇವಿ ಇರ್ತಾಳೆ ಅಂತ. ಈ ರೀತಿಯಾಗಿ ಆ ವಿಶಿಷ್ಟವಾದ ಅನುಗ್ರಹವನ್ನು, ಗಂಗಾದೇವಿ ಶ್ರೀಮದಾಚಾರ್ಯಕ್ಕಿಂತ ಚಿಕ್ಕವಳೇ ಇಲ್ಲ ಅಂತಿಲ್ಲ, ಆದರೆ ವಿಷ್ಣು ಪಾದೋದಕ ಎನ್ನುವ ದೃಷ್ಟಿಯಲ್ಲಿ ಆ ನೀವು ಯಾವ ನೀರಿನಲ್ಲಿ ಸ್ನಾನ ಮಾಡ್ತೀರಿ, ತತ್ ಸ್ನಾನಾಂಬುಣಿ ಗಂಗಾ ಸ್ಯಾತ್, ಈ ಶಿಲೆಗಳಲ್ಲಿ ನಾನು ಇರ್ತೇನೆ, ಆದ್ದರಿಂದ ನನ್ನ ವಿರಹ ಅಂತ ಅನ್ನೋದು ನಿಮಗೆ ಸರ್ವತಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನೆ ಒಂದು ಉತ್ತರ ಕೊಟ್ಟಿದ್ದಾರೆ. ಯಾವಾಗಲೂ ಶ್ರೀಮದಾಚಾರ್ಯರ ಹೃದಯವನ್ನು ಭಗವಂತ ಬಿಟ್ಟು ಹೋಗೋದೇ ಇಲ್ಲ ಅಂತ. ಆದ್ದರಿಂದ ದೇವರಿಗೆ ದೇವರು ಶ್ರೀಮದಾಚಾರ್ಯರ ಹೃದಯವನ್ನು ಬಿಟ್ಟು ಹೋಗೋದಿಲ್ಲ ಅಂತಂದಮೇಲೆ ಶ್ರೀಮದಾಚಾರ್ಯರಿಗೆ ವೇದವ್ಯಾಸ ದೇವರ ವಿರಹ ಅಂತರದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನೆ ಒಂದು ಉತ್ತರ ಕೊಟ್ಟರು. ಈ ಶಿಲಾವನ್ನು ಕೊಡುವ ಮೂಲಕವಾಗಿ ಒಂದು ವಿಶಿಷ್ಟವಾದಂತಹ ಅನುಗ್ರಹವನ್ನು ಕೂಡ ಶ್ರೀಮದಾಚಾರ್ಯರ ಮೇಲೆ ವೇದವ್ಯಾಸ ದೇವರು ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿ ಆಮೇಲೆ ಪಾರಾಶರ್ಯ ಪರತತ್ವ ಪ್ರಸಿದ್ಧ್ಯೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ ಹೇಳಿದರು. ಆ ಶ್ರೀಮನ್ ಮಹಾಭಾರತಕ್ಕೆ ಏನು ಅತ್ಯದ್ಭುತವಾದ ಮಹಾಭಾರತ, ಕ್ವಶ್ಯನ್ಯ ಪುಂಡರೀಕಾಕ್ಷನ್ ಮಹಾಭಾರತ ಕೃತ್ ಭವೇತ್, ಆ ಪುಂಡರೀಕಾಕ್ಷನಾದ ನಾರಾಯಣನ ಬಿಟ್ಟು ಬೇರೆ ವ್ಯಕ್ತಿಗಳು ಆ ಮಹಾಭಾರತವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇತಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್, ಅಲ್ಲಿ ಇರ್ತಕ್ಕಂತಹ ವಿಷಯಗಳು ಇರೋ ಎಲ್ಲ ಜಗತ್ತಿನಲ್ಲಿ ಏನೇನು ವಿಷಯಗಳಿವೆ ಆ ಎಲ್ಲ ವಿಷಯಗಳು ಆ ಮಹಾಭಾರತದಲ್ಲಿದೆ, ಅಲ್ಲಿ ಇಲ್ಲ ಅಂತಂದ್ರೆ ಅದು ಎಲ್ಲೆಲ್ಲಿಯೂ ಇಲ್ಲ ಅಂತ ಅರ್ಥ. ಅದರ ಅಭಿಪ್ರಾಯ ಏನೇನು ಜಗತ್ತಿನಲ್ಲಿ ಅನೇಕ ಸ್ವಭಾವದವರು ಅನೇಕ ವೃತ್ತಿಗಳು ಏನೇನು ಜಗತ್ತಿನಲ್ಲಿ ಇವೆಯೋ ಆ ಎಲ್ಲವೂ ಕೂಡ ಮಹಾಭಾರತದಲ್ಲಿ ಇದೆ. ಅಂತಹ ಮಹಾಭಾರತವನ್ನು ನಾನು ಮಾಡಿದ್ದೇನೆ, ಆದರೆ ಅದರೊಂದು ವಿಶಿಷ್ಟವಾದಂತಹ ಅದರ ಸಮೀಚೀನವಾದಂತಹ ಜ್ಞಾನ, ಅದರ ತಾತ್ಪರ್ಯ, ಅದನ್ನು ಜನರಿಗೆ ತಿಳಿಸಬೇಕಾಗಿದೆ. ಆದ್ದರಿಂದ ನೀನು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವ ಗ್ರಂಥವನ್ನು ಮಾಡು ಎಂಬುದಾಗಿ ಆಜ್ಞೆಯನ್ನು ಮಾಡಿದ್ದಾರೆ ವೇದವ್ಯಾಸ ದೇವರು. ಈ ರೀತಿಯಾಗಿ ಅವರ ಆಜ್ಞೆಯನ್ನು ಪಡೆದು ಆಚಾರ್ಯರು ಆಮೇಲೆ ತೀರ್ಥೇಶು ತೀರ್ಥೇಶು ಚ ಸೌಖ್ಯ ತೀರ್ಥ, ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸಂಚಾರ ಮಾಡ್ತಾ ಅಲ್ಲಲ್ಲಿ ಇರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಆಮೇಲೆ ಪುನಃ ಗಂಗಾ ನದಿ ಹತ್ರ ಬರ್ತಾರೆ. ಈ ದಡದಿಂದ ಪುನಃ ಆ ದಡಕ್ಕೆ ಹೋಗಬೇಕಲ್ಲ, ಸಾಯಂಕಾಲ ಹೊತ್ತು ಆಗಿಬಿಡುತ್ತದೆ, ಇನ್ನೇನು ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ. ಅದೇ ಸೇಮ್ ಅದೇ ರೀತಿಯಾಗಿ ಅಲ್ಲಿ ಹಡಗಿಲ್ಲ ಗಂಗಾ ನದಿಯಲ್ಲಿ. ಶಿಷ್ಯರೆಲ್ಲ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ, ಹೇಗಪ್ಪ ಈ ನದಿ ದಾಟೋದು, ಕತ್ಲೆ ಆಗಿಬಿಟ್ಟಿದೆ, ಹಡಗು ಬೇಡ ಇಲ್ಲ, ಏನ್ ಮಾಡ್ಬೇಕು. ತಟೇ ನಿಷಣ್ಣಾನ್ ಅಧಿ ಕಂ ವಿಷಣ್ಣಾನ್ ನಿರೀಕ್ಷ ಶಿಷ್ಯಾನ ತರತ್ ಸಯೇತಾಮ್. ಆಚಾರ ನೋಡಿದ್ರು ಶಂಕಾ ಬಂತು, ನಿಮಗೆ ಶಂಕಾ ಬಂತು ಅಂತಂದ್ರೆ ಆ ಶಿಷ್ಯರನ್ನ ಅಲ್ಲೇ ಬಿಟ್ರು, ತಾವು ಹೊರಟ್ಬಿಟ್ರು. ಈ ರೀತಿಯಾಗಿ ಮಾಡಿದ್ದಾರೆ ಆಚಾರ್ಯರು. ಸಂದೇಹ ಇತ್ತು ಶ್ರೀಮದ್ ಆಚಾರ್ಯರ ಶಾಸ್ತ್ರದಲ್ಲಿ, ಶ್ರೀಮದ್ ಆಚಾರ್ಯರಲ್ಲಿ ಸಂದೇಹ ಇತ್ತು ಅಂತಂದ್ರೆ ಆಚಾರ್ಯ ಕೈ ಬಿಟ್ಬಿಡ್ತಾರೆ. ಸಂದೇಹ ಪಡಬಾರದು, ಯಾವಾಗಲೂ ವಿಶ್ವಾಸ ಬೇಕು. ಗುರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ವಿಶ್ವಾಸ ಫಲದಾಯಕ. ವಿಶ್ವಾಸ ಇಲ್ಲ ಅಂತಂದ್ರೆ ಮುಗದೇ ಹೋಯ್ತು. ಆದ್ದರಿಂದ ಶ್ರೀಮದ್ ಆಚಾರ್ಯರಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೇವೆ, ಹಾಗಾದ್ರೆ ನಮ್ಗೆ ಮೋಕ್ಷ ಆಗ್ತದಾ ಇಲ್ಲ, ಶ್ರೀಮದ್ ಆಚಾರ್ಯ ಕಥೆಗಳನ್ನು ಕೇಳ್ತಾ ಇದ್ದೇವೆ ನಮಗೆ ಒಳ್ಳೆದಾಗ್ತದಾ ಇಲ್ಲ ಅಂತ ಈ ರೀತಿಯಾಗಿ ಸಂಶಯನೂ ಪಡಬಾರದು ಅಂತ. ಸಂಶಯ ಪಟ್ಟರೆ ಅರ್ಧ ಮುಗೀತು, ಅದರಿಂದ ಏನು ಉಪಯೋಗ ಇಲ್ಲ ಅಂತ. ಆ ಹಿಂದಿನ ಕಥೆಗಳನ್ನು ಕೇಳ್ತಾ ಇರ್ತೇವೆ. ಕುಮಾರಿಳಭಟ್ಟ ಇವರೆಲ್ಲ ಇದ್ರು, ವೇದಗಳು ಪ್ರಮಾಣ ಅಂತಾದರೆ ನಾನು ಬದುಕ್ತೇನೆ ಅಂತಂದವ. ಮೇಲಿಂದ ದುಷ್ಟರೆಲ್ಲ ವೇದ ಅಪ್ರಾಮಾಣ್ಯವಾದಿಗಳು, ವೇದವನ್ನು ಯಾರು ಪ್ರಮಾಣ ಅಂತ ಅಂಗೀಕಾರ ಮಾಡೋದಿಲ್ಲ, ಅವರು ಇವನನ್ನು ಶಿಕ್ಷೆಗೊಳಿಸ್ತಾ ಇದ್ರು.
ಮೇಲೆ ಹೋಗಿಬಿಟ್ಟ. ಆ ಮೇಲ್ಗಡೆ ಹೋಗಿ ಇನ್ನೇನು ಅಲ್ಲೇ ನಿಂತರ ಅವನ ಸಂಹಾರ ಆಗ್ತದೆ. ಆದ್ರಿಂದ ಕೆಳಗೆ ಧುಮುಕಬೇಕು. ಇನ್ನ ಮೊಟ್ಟಮಾಡಿ ಅಂತ ಕರಿತೇವಲ್ಲ, ಆ ಮೊಟ್ಟಮಾಡಿಯಿಂದ ಕೆಳಗಡೆ ಧುಮುಕಬೇಕು. ಅವಾಗ ಅವ ಹೇಳಿದ, ವೇದಗಳು ಪ್ರಮಾಣ ಅಂತಾದರೆ ನಾನು ಬದುಕ್ತೇನೆ ಅಂತ. ಒಂದು ಕಣ್ಣು ಹೋಗ್ಬಿಡುತ್ತಂತ ಅವನಿಗೆ. ಅಯ್ಯೋ ಮತ್ತೇನಪ್ಪ ಇದು, ವೇದಗಳು ಪ್ರಮಾಣ ಅಂತಾದರೆ ನಾನು ಬದುಕ್ತೇನೆ ಅಂತ ಹೇಳಿದ್ನಲ್ಲ, ಮತ್ತೆ ನನಗೆ ನಾನು ಬದುಕಬೇಕಾಯಿತು, ಹಾಗಾದ್ರೆ ವೇದಗಳ ಪ್ರಮಾಣ ಅಲ್ಲೇನು ಅಂತಂದ್ರೆ. ಅವಾಗ ಆಕಾಶವಾಣಿ ಆಗ್ತದೆ, ಇನ್ನು ಏನು ಹೇಳಿದಿ, ವೇದಗಳು ಪ್ರಮಾಣ ಅಂತಾದರೆ ನಾನು ಬದುಕ್ತೀನಿ, ಹಂಗನ್ಬಾರ್ದಿತ್ತು. ವೇದಗಳ ಪ್ರಮಾಣ ಅದನ್ನು ನಾವು ಸಾಧನೆ ಮಾಡ್ತಾ ಇದ್ದೇವೆ, ನಾನು ಬದುಕ್ತೇನೆ ಅಂತ ಅನ್ಬೇಕಾಗಿತ್ತು, ಹಂಗೆ ಅಂದಿಲ್ಲ. ಅದರಿಂದ ಒಂದು ಕಣ್ಣು ಹೋಗ್ಬಿಡುತ್ತೆ ಅವನಿಗೆ. ಆ ರೀತಿಯಾಗಿ ಅವರೆಲ್ಲ ಶಂಕಪಟ್ಟರು ಶಿಷ್ಯರೆಲ್ಲ. ಇವಾಗ ರಾತ್ರಿ ಹೊತ್ತು ಆಗಿಬಿಟ್ಟಿದೆ, ನದಿಯಲ್ಲಿ ಹಡಗಿಲ್ಲ, ಇದು ಯಾವುದು ಕಾರಣ ಇಲ್ಲ, ಗುರುಗಳು ಇದ್ದರೆ ಅದು ಅವರು ತಾರಕರು, ಅವರು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅಂತ ಅನ್ಬೇಕಾಯ್ತು. ಅವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಕಥೆಯಲ್ಲಿ ಕೇಳ್ತೇವಲ್ಲ, ಗೋದಾವರಿ ನದಿ ಇದೆ, ಬ್ರಾಹ್ಮಣರಿದ್ದಾರೆ, ಧರ್ಮಪುರಿ ಊರು ನರಸಿಂಹದೇವರಿದ್ದಾರೆ, ನಾವೆಲ್ಲ ಆರಾಮಾಗಿರ್ತೇವೆ ಅಂತಂದ್ರೆ ಅವರು. ಏನಾಯಿತು ಅಲ್ಲೆಲ್ಲ ತುರುಷ್ಕರ ಹಾವಳಿ, ಈ ರೀತಿಯಾಗಿ ಅವರಿಗೆ ಅಲ್ಲಿ ದುಃಖನೇ ಆಯ್ತಲ್ಲಿ. ಆವಾಗ ಮತ್ತೆ ಅವರಿಗೆ ಸಮಾಶ್ರಯೇತ್ ಗುರುಂ ಭಕ್ತ್ಯ ಇತ್ಯಾದಿ ಶ್ಲೋಕಗಳನ್ನು ಹೇಳಿ ಆವಾಗ ಅವ್ರು ಹೇಳ್ತಾರೆ, ನಾನು ಹಂಗೆ ಅನ್ಬಾರ, ಯಾಕಿಷ್ಟೆಲ್ಲ ನನ್ನ ಕಷ್ಟ ಆಯಿತು ಅಂತಂದರೆ, ನಾನೇನು ಹೇಳಿದೆ, ನರಸಿಂಹದೇವರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ನದಿ ಇದೆ ಗೋದಾವರಿ ನದಿ, ನಾವು ಆರಾಮಾಗಿರ್ತೇವೆ ಅಂತಂದೆ ನಾನು. ಅದೇ ತಪ್ಪು, ಹಾಗನ್ಬಾರ್ದಿತ್ತು. ನಮ್ಮ ಗುರುಗಳು ಇದ್ದಾರೆ, ನಮ್ಮ ಗುರುಗಳ ಅನುಗ್ರಹದಿಂದ ನಾನು ಆರಾಮಿರ್ತೇನೆ ಅಂತ ಈ ರೀತಿಯ ಗುರು ವಿಸ್ಮರಣೆ ಬಂತು ನಮಗೆ. ಗುರುಗಳ ವಿಸ್ಮರಣೆ ಬಂದರೆ ದೇವರು ರಕ್ಷಣೆ ಮಾಡೋದಿಲ್ಲ. ಆದ್ದರಿಂದ ಗುರು ಅನುಗ್ರಹ ಅತ್ಯಂತ ಅವಶ್ಯಕ. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ. ಭಗವಂತ ಏನಾದರೂ ಸಿಟ್ಟಿಗೆ ಬಂದ ಅಂತಂದರೆ ಗುರುಗಳ ರಕ್ಷಣೆ ಮಾಡ್ತಾರೆ ನಮ್ಮ ಶಿಷ್ಯ ಅಂಥೇಳಿ. ಆದರೆ ಗುರುಗಳೇ ಸಿಟ್ಟಿಗೆ ಬಂದುಬಿಟ್ರೆ ಭಗವಂತ ಮುಖಸಹಿತ ನೋಡೋದಿಲ್ಲ. ಆ ರೀತಿಯಾಗಿ ಆ ಗುರುಸ್ಮರಣೆ ಪುನಃ ಬಂತವರಿಗೆ. ಗುರುಸ್ಮರಣೆ ಬಂದಾಗ ಯಾರು ಆ ತುರುಷ್ಕರಿದ್ದಾರೆ ಅವನಿಗೆ ಸದ್ಬುದ್ಧಿ ಬಂದ್ಬಿಡ್ತು. ಅವನಿಗೆ ಸದ್ಬುದ್ಧಿ ಬಂದು ಅವನು ಹೋಗ್ಬಿಟ್ಟ. ಆಮೇಲೆ ಇರ್ತಕ್ಕಂಥ ಬ್ರಾಹ್ಮಣರಿಗೂ ಸದ್ಬುದ್ಧಿ ಬಂತು ಅಂತ ಈ ರೀತಿಯಾಗಿ ಅವರ ಕಥೆಯಲ್ಲಿ ನಾವು ಕೇಳ್ತೇವೆ. ಆದ್ದರಿಂದ ಆ ಗುರು ವಿಷಯದಲ್ಲಿ ಶಂಕಾ ಅಂತ ಅನ್ನೋದು ಇರಲೇಬಾರದು. ಗುರುಸ್ಮರಣೆ ಯಾವಾಗ ಮಾಡ್ತಾ ಇರಬೇಕು. ಆ ರೀತಿ ಇವರು ಶಂಕಾ ಬಂತು, ಆ ಚರಂದ್ರನು ಇಲ್ಲೇ ರೀ ನಾನು ಹೊರಡ್ತೇನೆ ಅಂತೇಳಿ ಹೊರಟುಬಿಟ್ರು. ಆದರೆ ಅವರ ನಿಜವಾದ ವ್ಯಕ್ತಿತ್ವ ಅದು, ಸ್ವಾಭಾವಿಕವಾದಂತಹ ಸಜ್ಜನರು. ಆದ್ದರಿಂದ ಅಲ್ಲಿಗೆ ಹೋಗಿ ಆಚಾರ್ಯರು ಆ ನದಿಯ ಮೇಲೆ ನಡ್ಕೊಂಡು ಹೋಗಿದ್ದಾರೆ. ಅತ್ಯದ್ಭುತವಾದ, ಅಲ್ಲೆಲ್ಲ ಜನ ನೋಡ್ತಾ ಇದ್ದಾರೆ ಆ ಶ್ರೀಮದ್ ಆಚಾರ್ಯರನ್ನ, ಹೇಗೆ ನಡ್ಕೊಂಡು ಬಂದ್ರಿ ನೀವು ಅದರ ಮೇಲೆ ಅಂತ ಈ ರೀತಿಯಾಗಿ ಕೇಳಿ ಆಚಾರ್ಯ ಹೇಳಿದರು, ಮೊದಲು ನದಿಯಲ್ಲಿ ಹಡಗು ಹಾಕಿದ್ರಿ, ನಮ್ಮ ಶಿಷ್ಯರೆಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ, ಹೋಗಿ ಅವ್ರನ್ನ ಕರೆದುಕೊಂಡು ಬರ್ರಿ ಅಂತ ಆಚಾರ್ಯ ಹೇಳಿದ್ದಾರೆ. ಆದಮೇಲೆ ಆ ರೀತಿಯಾಗಿ ಆ ಹಡಗಿನಲ್ಲಿ ಅವರೆಲ್ಲರನ್ನು ಆಚಾರ್ಯರು ನನ್ನ ತಮ್ಮ ಹತ್ರ ಕರೆಸ್ಕೊಂಡಿದ್ದಾರೆ. ಈ ರೀತಿಯಾಗಿ ಶಿಷ್ಯರು, ಅವಾಗ ಶಿಷ್ಯರೆಲ್ಲ ತಿಳ್ಕೊಂಡ್ರಂತೆ, ಅಯ್ಯೋ ನಾವು ಈ ರೀತಿಯಾಗಿ ಮಾಡಬಾರ್ದಾಯ್ತು, ಗುರುಗಳು ರಕ್ಷಣೆ ಮಾಡ್ತಾರೆ ಅಂತ. ಹೋಗೋಗ್ಬೇಕಾದ್ರೆ ಅವರೇ ಶ್ರೀಮದಾಚಾರ್ಯ ಕರ್ಕೊಂಡು ಹೋಗಿದ್ದಾರೆ, ಒಬ್ಬರನ್ನು ಶ್ರೀಮದಾಚಾರ್ಯನೊಬ್ಬರು, ಅವರನ್ನು ಮತ್ತೊಬ್ಬರು ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯ ಕರೆದುಕೊಂಡು ಹೋಗಿದ್ದಾರೆ, ಅವರೇ ನಮ್ಮನ್ನು ಕರೆದುಕೊಂಡು ಬರ್ತಾರೆ ಎನ್ನುವ ಜ್ಞಾನ ನಮಗಿಲ್ಲ. ಆದ್ದರಿಂದ ಆಚಾರ್ಯ ರೀತಿಯಾಗಿ ಮಾಡಿದ್ದಾರೆ, ಆಚಾರ್ಯರೇ ಈ ನದಿಯನ್ನು ದಾಟಿಸ್ತಾರೆ ಅಲ್ಲ, ಸಂಸಾರವನ್ನೇ ದಾಟಿಸ್ತಾರೆ ಎನ್ನುವ ಜ್ಞಾನ ನಮಗಿಲ್ಲಂಗೆ ಹೋಯಿತು ಅಂತೆನ್ನುವುದನ್ನು ಶಿಷ್ಯರು ವಿಚಾರ ಮಾಡಿದರು ಅಂತ ಈ ರೀತಿಯಾಗಿ ಆ ವಿಷಯವನ್ನು ಕೂಡ ತಿಳಿಸಿಕೊಡ್ತಾರೆ. ಆದ್ದರಿಂದ ನಾವೇನು ತಿಳ್ಕೊಳ್ಬೇಕು ಈ ಕಥೆಗಳಿಂದ ಅಂತಂದರೆ, ಗುರುಗಳಲ್ಲಿ ಅತ್ಯಂತ ವಿಶ್ವಾಸವನ್ನು ಮಾಡಬೇಕು. ಗುರುಗಳಲ್ಲಿ ವಿಶ್ವಾಸ ಮಾಡದೇ ಹೋದರೆ ಅದರಿಂದ ನಮಗೆ ಮೋಕ್ಷ ಅಂತ ಅನ್ನೋದು ಆಗೋದಿಲ್ಲ, ಅವರು ತಾರಕರಾಗೋದಿಲ್ಲ. ಆಮೇಲೆ ಆಚಾರ್ಯರು ಒಂದು ದೊಡ್ಡ ಸಭೆ, ಆ ಸಭೆಯಲ್ಲಿ ಆಚಾರ್ಯರು ಕುರಿತು ತಾವು ಪ್ರವಚನವನ್ನು ಮಾಡ್ತಾ ಇದ್ದಾರೆ. ದಿವ್ಯಾಂ ಸಭಾಯಾಮಿವ ಪದ್ಮಯೋನಿಂ ಪ್ರೀಕ್ಷಂತ ಸಾಕ್ಷಾತ್ ಸುಖತೀರ್ಥಮೇತೆ. ಯಾವ ರೀತಿಯಾಗಿ ಒಂದು ಎಲ್ಲ ದೇವತೆಗಳಿರುವಂತಹ ಸಭೆಗಳಲ್ಲಿ ಮಧ್ಯದಲ್ಲಿ ಬ್ರಹ್ಮದೇವರು ಕೂತಿರ್ತಾರೆ, ಹಾಗೆ ಇವರೇ ಭಾವಿ ಬ್ರಹ್ಮರು. ಆದ್ದರಿಂದ ಅವರು ಕೂತು ತಾವು ಆ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಸಲ ಆಚಾರ್ಯರು ಹಸ್ತಿನಾವತಿ ಅಲ್ಲಿಗೆ ಹೋಗಿದ್ದಾರೆ. ಪ್ರಾಪ್ತಸ್ತೋ ಹಸ್ತಿನ ರಾಜಧಾನೀಂ ಮಾಸಾನುವಾಸೇ ಹಸ ವಾಸಯೋಗ್ಯಾನ್ ಮಠಾಂತರೇನಂತ ಗುಣಾಂತರಸ್ತನ್ನೇಕಾಂತ ದೇಶೇ ಸರಿತೋ ಸಮೀಪೇ. ಚಾತುರ್ಮಾಸ್ಯ ಹಸ್ತಿನಾವತಿಯಲ್ಲಿ ಆ ಚಾತುರ್ಮಾಸ್ಯವನ್ನು ಮಾಡಿದಾಗ ಏನಾಯಿತು ಅಂತಂದರೆ, ಗಂಗಾ ನದಿಯಿಂದ ಸ್ವಲ್ಪ ದೂರ ಆಚಾರ್ಯರು ಇರತಕ್ಕಂತಹ ಜಾಗ, ಆವಾಗ ಗಂಗಾ ನದಿ ಶ್ರೀಮದಾಚಾರ್ಯರನ್ನು ಸೇವಾ ಮಾಡಬೇಕು ಅಂತ ಹೇಳಿ ಅಲ್ಲಿ ಭೂಮಿಯನ್ನು ಬಿಗದು ಬಿತ್ವಾ ಭುವಂ ಅಂತ ಹೇಳ್ತಾರೆ.
ಒಂದು ಶಾಖಾ ರೂಪದಿಂದ ಅಲ್ಲಿ ಬಂದಿದ್ದಾಳೆ. ಬಂದು ಶ್ರೀಮದಾಚಾರ್ಯರಿಗೆ ವಾಣೀಚ ಯತ್ ಪ್ರೇಷತಯಾ ಕೃತಾರ್ಥ ಶಿವಾದಿವಂದ್ಯ ನತದತ್ತ ಚಿತ್ರಂ, ಆಚಾರ್ಯರಿಗೆ ಸಾಷ್ಟಾಂಗವಾಗಿ ಅರ್ಥಾತ್ ಅವಳು ಸಾಷ್ಟಾಂಗ ಅಲ್ಲ, ಪಂಚಾಂಗ ಹೆಣ್ಮಕ್ಕಳಿಗೆ ಈ ರೀತಿಯಾಗಿ ಪಂಚಾಂಗ ನಮಸ್ಕಾರವನ್ನು ಮಾಡಿದಳು ಎನ್ನುವ ವಿಷಯವನ್ನು ಕೂಡ ಕೇಳ್ತೇವೆ. ಆದ್ದರಿಂದ ಗಂಗಾದಿ ದೇವತೆಗಳಿಗಿಂತಲೂ ಉತ್ತಮ ಅಂತನ್ನುವುದು ಮಾತು ಇದು ಸಣ್ಣದಾಗ್ತದೆ. ಶಿವಾದಿವಂದ್ಯ ಅಂತ ಹೇಳ್ತಾರೆ, ವಾಣೀಚ ಯತ್ ಪ್ರೇಷ್ಯತಯಾ ಕೃತಾರ್ಥ, ಆ ವಾಣಿ ಅರ್ಥಾತ್ ಆ ಸರಸ್ವತೀ ದೇವಿ ಭಾರತೀ ದೇವಿಯು ಕೂಡ ಶ್ರೀಮದಾಚಾರ್ಯರ ದಾಸ್ಯತ್ವವನ್ನು ಹೊಂದಿ ನಾವೆಲ್ಲ ಕೃತಾರ್ಥರು ಅಂತ ತಿಳಿತಾರೆ. ಅಂಥವ್ರು ಶ್ರೀಮದಾಚಾರ್ಯರು ಏನೋ ಗಂಗಾದೇವಿ ಬಂದು ಸೇವಿಸಿದರು ಅಂತಂದ್ರೆ ಆ ಮಾತು ಸಣ್ಣದಾಗತ್ತೆ ಅಂತ. ಅಂದ್ರೆ ಸರಸ್ವತ್ಯಾದಿ ದೇವತೆಗಳಿಂದಲೂ ಆಚಾರ್ಯರು ಪೂಜ್ಯರು ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟು, ಆಮೇಲೆ ವಾರಾಣಸಿ ಕಾಶಿ ಕ್ಷೇತ್ರಕ್ಕೆ ಆಚಾರ್ಯರು ಹೋಗಿದ್ದಾರೆ. ಅಲ್ಲಿ ಆಚಾರ್ಯ ಹೇಳಿದರು, ಎಲ್ಲರೂ ನಾವೇ ಬಲಿಷ್ಠರು ಅಂತ ತಿಳಿದುಕೊಂಡ್ರಲ್ಲ ಶಿಷ್ಯರು. ಆಚಾರ್ಯ ಅಂದರು, ನನ್ನ ಜೊತೆಗೆ ಎಲ್ಲರೂ ಕೂಡ ಯುದ್ಧವನ್ನು ಮಾಡ್ರಿ, ಆ ಯುದ್ಧ ಮಾಡಿದಾಗ ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ನೀವು ತೋರಿಸಲೇಬೇಕು ಅಂತ. ಅದು ಆಚಾರ್ಯ ಆಜ್ಞ. ಸಮಸ್ತ ಶಕ್ತಿಂ ನ ಯುಣಕ್ತಿ ಯಸ್ವಾಂ ಅತ್ರಾಸ್ಮದಾಜ್ಞಾಂಸ ನಿರಾಕರೋತಿ. ನನ್ನ ಆಜ್ಞ ಏನು ಅಂದರೆ, ನಿಮ್ಮ ಶಕ್ತಿ ಎಷ್ಟಿದೆ, ಅಯ್ಯೋ ಗುರುಗಳು ಹೇಗೆ ಅವ್ರ ಮುಂದೆ ಶಕ್ತಿ ತೋರಿಸೋದು, ಆಹಾ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟೆಲ್ಲ ನನ್ನಲ್ಲಿ ಪ್ರಯೋಗ ಮಾಡಬೇಕು ಅಂತ ಆಚಾರ್ಯರು ಹೇಳಿದಾಗ ಎಲ್ಲರೂ ಕೂಡ ತಮ್ಮ ಸಾಮರ್ಥ್ಯವನ್ನು ದ್ವಂದ್ವ ಯುದ್ಧವನ್ನು ಮಾಡಿದ್ದಾರೆ. ಆವಾಗ ಆಚಾರ್ಯರು ಎಲ್ಲರನ್ನು ಮಲಗಿಸಿದ್ರಂತ, ಎಲ್ಲರನ್ನು ಮಲಗಿಸಿ ಅವ್ರ ಮೇಲೆ ಒಂದು ಬಟ್ಟಿಟ್ರು, ಈ ಬಟ್ಟನ್ನು ಎತ್ತರಿ ಸಾಕು ಅಂತ ಹೇಳಿದ್ರಂತ. ಆವಾಗ ಆಚಾರ್ಯ ಹೇಳಿದ್ರು, ಆವಾಗ ಹೇಳ್ತಾ ಇದ್ದಾರೆ ಅವರು, ಸ್ವಾಮಿ ಆ ಬೆಟ್ಟು ಹೇಗೆ ನಮ್ಮ ಮೇಲೆ ಇದೆ ಅಂತಂದ್ರೆ, ಒಂದು ಮೇರು ಪರ್ವತ ಇದ್ದಂತೆ ಇದೆ ಅದು, ನಿಮ್ಮ ಬೆಟ್ಟು ಒಂದು ಮೇರು ಪರ್ವತಕ್ಕೆ ಸಮಾನ, ಅದಕ್ಕಿಂತ ಹೆಚ್ಚೆ. ಆದ್ದರಿಂದ ಅಷ್ಟು ಭಾರ ನಮ್ಮ ಮೇಲೆ ಬರ್ತಾ ಇದೆ. ಸೌಮೇರವಂ ಗೌರವ ಮಾವಹಂತಿ, ಗೌರವ ಎನ್ನುವ ಶಬ್ದಕ್ಕೆ ಭಾರ ಅಂತ ಅರ್ಥ, ಗುರು ಅಂದ್ರೆ ಭಾರ. ಸೌಮೇರವಂ ಗೌರವ ಮಾವಹಂತಿ ತವಾಂಗ ಮಂಗಾಂಗುಲಯಶ್ಚ ನೊಂಗೆ. ಎಷ್ಟು ಪದಗಳ ಸ್ವಾರಸ್ಯ ನೋಡ್ರಲ್ಲಿ, ಎಷ್ಟು ಗಕಾರಗಳನ್ನು ಉಪಯೋಗ ಮಾಡಿದ್ದಾರೆ. ತವಾಂಗ ಮಂಗಾಂಗುಲಯಶ್ಚ ನೊಂಗೆ ಅಂದ್ರೆ, ನಿಮ್ಮ ದೇಹ ಅಲ್ಲ, ನಿಮ್ಮ ಕೈಯೂ ಅಲ್ಲ, ನಿಮ್ಮ ಕೈಯಲ್ಲಿ ಇರುವಂತಹ ಒಂದು ಬೆಟ್ಟು ನಮ್ಮ ಮೇಲೆ ಇಟ್ಟಿದ್ದೀರಿ ನೀವು, ಅಂಗುಲಿ, ಅದು ಕೂಡ ನಮಗೆ ಇಷ್ಟು ಭಾರ ಆಗ್ತಾ ಇದೆ, ದಯವಿಟ್ಟು ಇದನ್ನು ತೆಗೆದು ಬಿಡ್ರಿ, ಇಲ್ಲದೆ ಹೋದ್ರೆ ನಾವು ಬದುಕೋದೇ ಇಲ್ಲ ಅಂತ ಈ ರೀತಿಯಾಗಿ ಹೇಳಿದಾಗ ಆಚಾರ್ಯರು ಆ ಬೆಟ್ಟನ್ನು ತೆಗೆದು ತಾವು ಅವರನ್ನು ಉದ್ಧಾರ ಮಾಡಿದ್ದಾರೆ, ಅಹಂಕಾರವನ್ನು ಕಡಿಮೆ ಮಾಡಿದ್ದಾರೆ. ತಮ್ಮ ತಮ್ಮ ಭಕ್ತರು ಏನಿದ್ದಾರೆ, ಭಕ್ತರು ಅಂತಾಗಿಬಿಟ್ರೆ ಸಾಕು. ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ವಾಸ್ರೇವ ವತ್ಸಕ ಅನುಗ್ರಹ ಕಾತರೋಸ್ಮಾನ್. ದೇವರು ಹೇಗಿರ್ತಾನೆ ಅಂತಂದ್ರೆ, ತಮ್ಮ ಭಕ್ತರೇನಾದರೂ ಅಪರಾಧ ಮಾಡಿದರೆ ಏನ್ ಮಾಡ್ತಾನೆ, ಬೇರೆಯವರು ಅಪರಾಧ ಮಾಡಿದರೆ ಏನ್ ಮಾಡ್ತಾನೆ, ಭಕ್ತರಾಗದೇ ಇದ್ದವರು ಅಪರಾಧ ಮಾಡಿದರೆ ಅದನ್ನು ಉದಾಸೀನ ಮಾಡಿಬಿಡ್ತಾನೆ, ಅವರಿಗೆ ಬಿಟ್ಬಿಡ್ತಾನೆ, ಹಾಗೆ ಅನ್ನಂ ತಪಸ್ಸಿಗೆ ಹೋಗಲಿ ಅಂತೇಳಿ. ಆದರೆ ಭಕ್ತರೇನಾದರೂ ಅಪರಾಧ ಮಾಡಿದರೆ ಅವಾಗ ದೇವರು ಸುಮ್ಮನೆ ಕೊಡೋದಿಲ್ಲ, ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಅವ್ರನ್ನ ಸರಿಯಾದ ಹಾದಿಗೆ ತರ್ತಾನೆ. ನಮ್ಮ ಮನೇಲಿ ಒಂದು ಆಕಳು ಇರ್ತದೆ ಅಂತ ಅನ್ಕೊಳ್ರಿ, ಆಕಳನ್ನ ಕಾಯ್ಲಿಕ್ಕೆ ಬಿಟ್ಟಿರ್ತೇವೆ, ಅದೆಲ್ಲೋ ತಪ್ಪು ದಾರಿ ಹೋದ್ರೆ ಅದನ್ನು ಹಾಗೆ ಹೋಗ್ಲಿ ಅಂತ ಉದಾಸೀನವಾಗಿ ಬಿಟ್ಬಿಡ್ತೇವಾ, ಹಾಗೆ ಬಿಡೋದಿಲ್ಲ, ಅದಕ್ಕೊಂದು ಎರಡು ಏಟು ಹಾಕ್ತೀವಿ, ಎರಡು ಏಟು ಹಾಕಿ ಅದನ್ನು ಸರಿಯಾದ ಹಾದಿಗೆ ತರ್ತೇವೆ. ಹಾಗಿದ್ದ ಹಾಗೆ ಭಗವಂತ ನಮ್ಮ ತಮ್ಮ ಭಕ್ತರನ್ನ ತಾನು ಅವರೇನೋ ದುರ್ಮಾರ್ಗದಲ್ಲಿ ಹೋದ್ರೆ ಅವ್ರನ್ನ ಕೈ ಬಿಡೋದಿಲ್ಲ, ಅವರಿಗೆ ಒಂದು ಶಿಕ್ಷೆ ಕೊಡ್ತಾನೆ, ಆದರೆ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಅವರನ್ನ ಸರಿಯಾದ ಹಾದಿಗೆ ತರ್ತಾನೆ. ಆಚಾರ್ಯರು ಕೂಡ ಆ ರೀತಿಯಾಗಿ ತಮ್ಮ ಶಿಷ್ಯರಿಗೆ ತಮ್ಮ ಬಲವನ್ನು ತೋರಿಸಿ ಅವರ ಅಹಂಕಾರ ಖಂಡನೆಯನ್ನು ಮಾಡಿ ಅವರನ್ನು ಸರಿಯಾದ ಹಾದಿಗೆ ತಂದಿದ್ದಾರೆ. ಈ ರೀತಿಯಾಗಿ ಮಾಡಿ ಆಮೇಲೆ ಅವರ ಸಾಮರ್ಥ್ಯ ಇಷ್ಟೇ ಅಲ್ಲ, ಏನೋ ಆ ಶಿಷ್ಯರಿಗೆ ಅಷ್ಟೇ ಬುದ್ಧಿ ಕಳಿಸಿದ್ರು ಅಂತ ತಿಳ್ಕೊಳ್ಬೇಡ್ರಿ. ಯದ್ಭ್ರೂ ವಿಜೃಂಭೇನ ಸಶಂಭು ಶಕ್ರಂ ಜಗತ್ ಸಮಸ್ತಂ ನಿಯತಂ ನಿಕಾಮಂ. ರುದ್ರಾದಿ ದೇವತೆಗಳೇನಿದ್ದಾರೆ ಅವರ ಆ ಎಲ್ಲ ಸ್ಥಿತಿ ಎಲ್ಲವೂ ಕೂಡ ಯದ್ಭ್ರೂ ವಿಜೃಂಭೇನ, ಆ ಹುಬ್ಬಿನ ಒಂದು ವಿಜೃಂಭಣ ಏನಿದೆ, ಒಂದ್ಸಲ ಹುಬ್ಬು ಮೇಲೆ ಮಾಡಿ ಕಣ್ ಕಳೆಗೆ ಮಾಡೋದೊಳಗೆ ಭ್ರೂ ವಿಲಾಸದಿಂದಲೇನೆ ಆ ರುದ್ರಾದಿ ದೇವತೆಗಳಿಂದ ಸಹಿತವಾದಂತಹ ಸಮಸ್ತ ಪ್ರಪಂಚ ಅದು ಒಂದ್ಸಲ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಆಗಿಬಿಡುತ್ತದೆ. ಅಂತಹ ಒಂದು ಭ್ರೂ ಸಾಮರ್ಥ್ಯ ಏನೋ ಶ್ರೀಮದಾಚಾರ್ಯರ ಸಮಗ್ರವಾದ ಶಕ್ತಿಯಲ್ಲದು, ಭ್ರೂ ವಿಲಾಸದಿಂದ ಆಗುವಂತಹ ಸಾಮರ್ಥ್ಯ, ಭ್ರೂ ವಿಲಾಸದ ಸಾಮರ್ಥ್ಯ ಅಷ್ಟಿದೆ ಶ್ರೀಮದಾಚಾರ್ಯರದು ಎಂಬುದಾಗಿ ಹೇಳಿ ಆಮೇಲೆ ಒಬ್ಬ ಸನ್ಯಾಸಿ ತಾನು ಜ್ಞಾನದಿಂದ ಸಹಿತವಾದಂತಹ ಕರ್ಮ ಏನಿದೆ ಆ ಕರ್ಮ ಇದು ಮೋಕ್ಷವನ್ನು ಕೊಡುತ್ತದೆ, ಅರ್ಥಾತ್
ಕರ್ಮದಿಂದ ಸಹಿತವಾದಂತಹ ಜ್ಞಾನ, ಅದು ಪುರುಷಾರ್ಥ ಸಾಧನ ಅಂತನ್ನೋದನ್ನು ಸಾಧನ ಮಾಡ್ರಿ ಅಂತ ಹೇಳಿದ. ಆಚಾರ್ಯ ಪಾಪ ಕೇಳ್ತಾನಲ್ಲ ಅಂಥೇಳಿ, ಕರ್ಮಗಳಿಂದ ಜ್ಞಾನ ಬರ್ತದೆ, ಜ್ಞಾನದಿಂದ ಭಗವಂತನ ಪ್ರಸಾದ ಹೊಂದಿ ಮೋಕ್ಷಕ್ಕೆ ಹೋಗ್ತೇವೆ ಅಂತನ್ನೆಲ್ಲ ಸಾಧನೆ ಮಾಡ್ತಾರೆ ಆಚಾರ್ಯರು. ಸಾಧನೆ ಮಾಡಿದ ಮೇಲೆ ಅವನು ಕೇಳಿದ, ನೀ ಇದು ಜ್ಞಾನ ಅಂದರೆ ಏನು ಅಂತ ಕೇಳಿದ. ವಿತಂಡವಾದ ಒಮ್ಮೆ, ಜ್ಞಾನ ಅಂದರೆ ಏನು? ಆಚಾರ್ಯರಿಗೆ ಅನಿಸ್ತು ಸುಮ್ಮನೆ ವಿತಂಡವಾದ ಮಾಡ್ತಾ ಇದ್ದಾನೆ. ಅದಕ್ಕೆ ವಿತಂಡವಾದ ಯಾರು ಮಾಡ್ತಾರೆ ಅವ್ರಿಗೆ ಸರಿಯಾದ ಉತ್ತರ ಕೊಡಬಾರದು. ಜ್ಞಾನ, ಜ್ಞಾನದಿಂದ ಸಹಿತವಾದ ಕರ್ಮ ಅದು ಮೋಕ್ಷ ಸಾಧನ ಅಂತ ಹೇಳ್ತೀನಿ ಅಂತ ಹೇಳ್ರಿ ಅಂತಂತ ಹೇಳಿದ್ರು ಆಚಾರ್ಯರು. ಆಮೇಲೆ ಜ್ಞಾನ ಅಂತಂದ ಏನು ಅಂತ ಕೇಳಿದ್ರ ಆಚಾರ್ಯ ಕೇಳಿದ್ರೆ, ನಿಮಗೆ ಜ್ಞಾನ ಅದನಾ ಇಲ್ಲನ? ನಿಂಗೆ ಜ್ಞಾನ ಇಲ್ಲ ಅಂತಂದ್ರೆ ನೀ ಜಡ ಅಂತಾಯ್ತು. ಜಡನ ಮುಂದೆ ಕೂತು ಏನು ಹೇಳೋದು? ಏನು ಉಪಯೋಗವೇ ಇಲ್ಲ. ಗೋಡೆ ಮುಂದೆ ಕೂತು ನಾವು ಪಾಠ ಹೇಳ್ತಾ ಇರ್ತೀವ ಅಥವಾ ಉಪನ್ಯಾಸ ಮಾಡ್ತಾ ಇರ್ತೀವ, ಮಾಡೋದಿಲ್ಲ. ಹಾಗೆ ನೀನು ಜಡವಾದರೆ ನಿಂಗೆ ಹೇಳೋದು ಉಪಯೋಗ ಇಲ್ಲ. ನೀ ಜ್ಞಾನಿ ಅಂತಂದ್ರೆ ನಿಂಗೆ ಜ್ಞಾನ ಗೊತ್ತೇ ಇರ್ತದೆ, ಜ್ಞಾನ ಪದಾರ್ಥ ಏನು ಅಂತಂದ್ರೆ ನಿಂಗೆ ತಿಳದೇ ಇರ್ತದೆ, ನಾ ಯಾಕೆ ಹೇಳಬೇಕು ಅಂತಂದ್ಬಿಟ್ರು ಆಚಾರ್ಯರು. ಈ ರೀತಿಯಾಗಿ ಅವನನ್ನು ಕೂಡ ನಿರಾಕರಣೆ ಮಾಡಿ ಆಮೇಲೆ ಆಚಾರ್ಯರ ಅತ್ಯುತ್ತಮವಾದಂತಹ ವ್ಯಾಖ್ಯಾನ, ಭಗವಂತನ ಸರ್ವೋತ್ತಮತ್ವ, ಭಗವಂತ ಸರ್ವೋತ್ತಮನಾಗಿದ್ದಾನೆ, ಎಲ್ಲ ಜೀವರಾಶಿಗಳಿಂದಲೂ ಅತ್ಯಂತ ಭಿನ್ನನಾಗಿದ್ದಾನೆ ಎಂಬುದಾಗಿ ಆಚಾರ್ಯರು ಪ್ರವಚನ ಮಾಡ್ತಾರೆ ಎನ್ನುವ ವಿಷಯವನ್ನು ಕೂಡ ತಿಳಿಸಿಕೊಡ್ತಾರೆ. ಅಸಮೋತ್ತಮೋ ಮತೋಸೋ ಶ್ರೇಯಃಪತಿ ವಿಶ್ವತೋ ವಿಭಿನ್ನಾತ್ಮ ಪರಮಾನ್ ಪ್ರಕಾಮಮರ್ತಾನ್ ಪ್ರಕಾಶಯಾಮಾಸೇತ್ಯಾದೀನ್ ಅಂತ ಈ ರೀತಿಯಾಗಿ ಆ ಎಲ್ಲ ಕಥೆಗಳನ್ನು ಹೇಳಿ ಆದಮೇಲೆ ಕುರುಕ್ಷೇತ್ರಕ್ಕೆ ಆಚಾರ್ಯರು ತಮ್ಮ ಸಂಚಾರವನ್ನು ನಡೆಸಿದಾಗ ಅಲ್ಲಿ ಏನಾಯಿತು ಅಂತಂದರೆ, ತಮ್ಮ ಗದೆ ಅಂದರೆ ಭೀಮಾವತಾರದಲ್ಲಿ ಯಾವ ಗದೆಯನ್ನು ಉಪಯೋಗ ಮಾಡಿದ್ರು ಅದನ್ನು ತಮ್ಮ ಶಿಷ್ಯರಿಗೆ ತೋರಿಸ್ತಾರೆ. ತೋಡಲ್ಲಿ ಅಂತ ಹೇಳ್ತಾರೆ, ತೋಡುತ್ತಾರೆ ಅಲ್ಲಿ ಗದೆ ಇರುತ್ತೆ. ಆ ಇಲ್ಲಿ ಭಾವಪ್ರಕಾಶಿಕ ಬಹಳ ಇದೆ. ಅಲ್ಲಿ ಒಬ್ಬ ಜಪ ಮಾಡ್ತಾ ಇದ್ದ, ತಪಸ್ ಮಾಡ್ತಾ ಇದ್ದ ಡಾಂಬಿಕನಾಗಿ. ಆಚಾರ್ಯ ಹೇಳಿದರು, ಇವನೇ ಮುಂದಿನ ಮಾರೀಚ ಅಂತಂದ್ರೆ ಆಚಾರ್ಯರು, ಬೇಕಾದ್ರೆ ಹೋಗಿ ಪರೀಕ್ಷಾ ಮಾಡ್ರಿ ಅಂತಂದಾಗ ಹೋಗಿ ಅವ್ರು ಪರೀಕ್ಷಾ ಮಾಡಿದರು. ಮಧ್ವ ಪರೀಕ್ಷಯಾ ಚೈನಂ ತೇ ವಿಷ್ಣುದ್ದೇಶಿಣಂ ವಿದುಹು ಯೋಧೋತ್ರ ರಾಜ ರಾಜಾಹಂ ಇತೀರುತೋ ಗುರುಂ ತವಾಯುಧಂ ಕ್ವಾಯಿತಿ ಜಗಾದ ಸತ್ಯವಾಕ್. ಎರಡು ಮೂರು ಕಥೆಗಳನ್ನು ಹೇಳಿದ್ದಾರೆ ಒಂದೇ ಶ್ಲೋಕದಲ್ಲಿ. ಒಂದು ಅವನ ಮಾರೀಚ ಅಂತ ತಿಳಿಸಿಕೊಟ್ರು, ಭಾವಿ ಮಾರೀಚ ಯಾರು ಅಂತನ್ನೋದನ್ನು ಶಿಷ್ಯರಿಗೆ ತೋರಿಸಿಕೊಟ್ಟಿದ್ದಾರೆ. ಎರಡನೇದು ತೋಡು ಅಂತಂದಾಗ ಅಲ್ಲಿ ತೋಡಿದ್ರು ಅಲ್ಲಿ ಗದೆ ಇತ್ತು. ಇದೇ ನನ್ನ ಗದೆ, ಭೀಮಸೇನ ದೇವರಾಗಿರಬೇಕಾಗಿರೋ ಗದೆ. ಏನು ಆಶ್ಚರ್ಯ, ಆ ಶಿಷ್ಯರ ಯೋಗ್ಯತೆ ಏನು ಭೀಮಸೇನ ದೇವರ ಗದೆ ನೋಡಬೇಕಾದ್ರೆ. ಆವಾಗ ಅವ್ರು ಕೇಳಿದ್ರು, ನಮ್ಮ ನಮ್ಮ ಆಯ್ದೆ ಇಲ್ಲದ ಅಂತ ಕೇಳಿದ್ರಂತವ್ರು ಸತ್ಯತೀರ್ಥರೇ ಮೊದಲಾದವರು. ಆವಾಗ ಕಾತೆ ಮುನೋಕ್ತೆ ಕುತಲೆ ಮಹಾಗದಂ ದೃಷ್ಟ್ವಾತ್ತವಾಚಂ ಶ್ರದುರ್ ಗುರುಂ ಹಿತೇ. ಆವಾಗ ತೋಡ್ರಿ ಈ ಕಡೆ ತೋಡ್ರಿ, ಇಲ್ಲಿಯೂ ನಿಮ್ಮ ಎಲ್ಲ ಆಯುಧಗಳು ಇರ್ತದೆ ಅಂತ. ಅಲ್ಲಿ ತೋಡಿದ್ರು ಅವರೆಲ್ಲ ಇದು ನಿನ್ನ ಆಯುಧ, ಇದು ನಿನ್ನ ಆಯುಧ ಅಂತೇಳಿ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಆಚಾರ್ಯರ ಸುತ್ತಮುತ್ತಲು ಇದ್ದವರೆಲ್ಲ ಆ ಹಿಂದಿನ ಭೀಮಾವತಾರದಲ್ಲಿಯೂ ಕೂಡ ಇದ್ರು. ಅವರೇ ಆಚಾರ್ಯರು ನೋಡಬೇಕು ಅಂದರೆ ಎಷ್ಟು ಪುಣ್ಯ ಬೇಕು. ಈ ರೀತಿಯಾಗಿ ಸತ್ಯತೀರ್ಥರೇ ಮೊದಲಾಗಿರ್ತಕ್ಕಂತಹ ಶಿಷ್ಯರು ಏನಿದ್ದಾರೆ, ಆ ಶಿಷ್ಯರ ಆಯುಧಗಳೆಲ್ಲವೂ ಕೂಡ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಹಿಂದಿನ ಜನ್ಮದ್ದು ಎಂಬುದಾಗಿ ಆ ಕುರುಕ್ಷೇತ್ರದಲ್ಲಿ ಆದಂತಹ ಮಹಿಮೆ. ಇನ್ನು ವಿಪ್ರಾತ್ಮೇಶಃ ಕ್ಷಣಾರ್ಥಂ ಕೃತನತಿರತಿ ಶ್ರೀರ್ ಅಶಿತಿ ಶ್ರೀರ್ ಹೃಷಿಕೇಶ ದೇಶೇ ಸ್ಪಷ್ಟಂ ದೃಷ್ಟೋಪ್ಯದೃಷ್ಟಃ ಸಪದಿ ವಿಹಿತವಾನ್ ವಿಸ್ಮಯಂ ದೇಹ ಭಾಜಾಂ ಸ್ವಪ್ನೇ ಸ್ವಪ್ರೇರಿತಾನ್ಯಸ್ತದಗ ನಿಜನರೋಪಾಹೃತೈರ್ಭಕ್ಷ ಭೋಜ್ಯೈಃ ಪ್ರಾಜ್ಯೈಃ ಪ್ರಾಭೋಜಯತ್ ಸ್ವಂ ಗುರುಮಖಿಲ ಗುರುಂ ವೇದಯನ್ ವೇದ ಬಂಧುಂ. ಆವಾಗ ಒಂದು ಸಲ ಋಷಿಕೇಶ ಎನ್ನುವ ಕ್ಷೇತ್ರಕ್ಕೆ, ಋಷಿಕೇಶ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಏನಾಯಿತು ಅಂತಂದರೆ, ರುದ್ರದೇವರು ಇವತ್ತು ಸೋಮವಾರ ಸಾಯಂಕಾಲದ ಹೊತ್ತು ರುದ್ರದೇವರ ಸ್ಮರಣೆ ಆಗ್ತಾ ಇದೆ ಅಂತಂದರೆ ಅವರ ಅನುಗ್ರಹ. ಆ ರೀತಿಯಾಗಿ ರುದ್ರದೇವರು ತಾವು ಆಚಾರ್ಯರ ಹತ್ರ ಬಂದಿದ್ದಾರೆ. ಎಲ್ಲ ಜನರಿಗೂ ಒಂದು ಕ್ಷಣ ಕಾಣಿಸಿದರು, ಅವನು ಅದೃಶ್ಯರಾಗಿಬಿಟ್ರು. ಎದಕ್ಕೆ ಬಂದಿದ್ರು ಅಂತಂದರೆ, ಆ ಋಷಿಕೇಶದಲ್ಲಿ ನಮ್ಮದೇ ಭಿಕ್ಷಾ ಅಂತ ಈ ರೀತಿಯಾಗಿ ಕೇಳ್ಕೊಳಕ್ಕೆ ಬಂದಿದ್ರು. ಆಯಿತು ಅಂತ ಅಂದ್ರು ಆಚಾರ್ಯರು. ಆಮೇಲೆ ತಮ್ಮ ಶಿಷ್ಯ ಅಲ್ಲಿದ್ದ, ಅವನ ಸ್ವಪ್ನದಲ್ಲಿ ಹೋಗಿ ನಮ್ಮ ಗುರುಗಳು ಬರ್ತಾರೆ, ಅವ್ರಿಗೆ ನೀನು ಭಿಕ್ಷೆ ಮಾಡಿಸು, ಅವರಿಗೂ ಅವ್ರ ಶಿಷ್ಯರಿಗೂ ಎಷ್ಟೆಷ್ಟು ಬೇಕೋ ಆ ಎಲ್ಲ ಅಡುಗೆಯನ್ನು ಮಾಡಿಸಿ ನೀನು ಭಿಕ್ಷೆ ಮಾಡಿಸ್ಬೇಕು ಅಂತ ಈ ರೀತಿಯಾಗಿ ಅವನಿಗೆ ಪ್ರಚೋದನೆಯನ್ನು ಮಾಡಿ ಭಕ್ಷ್ಯ ಭೋಜ್ಯಾದಿಗಳನ್ನೆಲ್ಲ ಮಾಡಿಸಿದ್ದಾರೆ. ಭಕ್ಷ್ಯ ಭೋಜ್ಯೈಹಿ ಪ್ರಾಜ್ಯೈಹಿ ಪ್ರಭೋಜಯತ್ಸ್ವಂ. ಈ ರೀತಿಯಾಗಿ ರುದ್ರದೇವರು ಕೂಡ ತಮ್ಮ ಗುರುಗಳಾಗಿರುವಂತಹ ಆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ತಾವು
ಏನಂತಂದ್ರೆ ಭಿಕ್ಷೆಯನ್ನು ಮಾಡಿಸಿದರು, ಜಟಾಧಾರಿಗಳಾಗಿ ಬಂದಿದ್ದರು ಅಂತ ಬರೀತಾರೆ ಭಾವಪ್ರಕಾಶಿಕೆಯಲ್ಲಿ. ಜಟಿನಂ ತ್ರಿಶೂಳಿನಂ, ಆ ಸ್ವಪ್ನದಲ್ಲಿ ಅವನಿಗೆ ಆ ರೀತಿಯ ಕಂಡರು ರುದ್ರದೇವರು. ಈ ರೀತಿಯಾಗಿ ರುದ್ರದೇವರಿಗಿಂತಲೂ ಉತ್ತಮರಾಗಿರ್ತಕ್ಕಂಥವರು ಶ್ರೀಮದ್ ಆಚಾರ್ಯರು ಅಂತನ್ನೋದನ್ನು ಕೂಡ ಇದರಿಂದ ನಾವು ತಿಳ್ಕೊಳ್ಬೋದು. ಇನ್ನು ಆಚಾರ್ಯರು ಅನೇಕ ಕ್ಷೇತ್ರಗಳಿಗೆ ಸಂಚಾರ ಮಾಡುತ್ತಾ ರಾಜಕೀಯಲ್ಲಿ ಉರುಕದಲಿ ಸಹಸ್ರಕಂ, ಆ ರಾಜಕೀಯ ಎನ್ನುವಂತಹ ಬಾಳೆಹಣ್ಣುಗಳನ್ನು ತಾವು ಭಿಕ್ಷಾ ಆದ ನಂತರ ಸ್ವೀಕಾರ ಮಾಡಿದ್ದಾರೆ. ಆಮೇಲೆ ಸಶಂಕರ ಪದದ್ವಿಜೋಪಹೃತಮಾಪ್ಯ ಗೋವಾಕ್ಯಗಾಮ್, ಆಚಾರ್ಯರು ಗೋವಾಕ್ಕೆ ಹೋದಾಗ ಅಲ್ಲಿ ಅದೇ ರೀತಿಯಾಗಿ 4000 ಬಾಳೆಹಣ್ಣುಗಳು ಅದನ್ನು ಕೂಡ ಆಚಾರ್ಯರು ಭೋಜನ ಮಾಡಿದರು ಅಂತ ಈ ರೀತಿಯಾಗಿ ಅನೇಕ ಕಥೆಗಳನ್ನು ಇಲ್ಲಿ ತಿಳಿಸಿಕೊಡುತ್ತಾರೆ. ಇನ್ನೂ ಅನೇಕ ಮಹತ್ವಗಳಿದೆ, ಅದನ್ನು ನಾಳಿನ ದಿವಸ ತಿಳಿಯೋಣ ಅಂತ ಹೇಳ್ತಾ ಇದಾವ ಶ್ಲೋಕಾಭಿಪ್ರಾಯ. ಶ್ರೀಕೃಷ್ಣ ಅರ್ಪಣ ವಸ್ತು, ಹರೇ ನಮಃ, ಜೈ ಶ್ರೀರಾಮ್.